ನಾವಿವತ್ತು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೀವಿ ಸ್ಪೆಷಲ್ ಆಗಿ ಎಲ್ಲರೂ ಕೂಡ ಕಾದು ಕೂತ್ಕೊಂಡಿರಬಹುದು ಪುಟ್ಪುಟಾಣಿಗಳನ್ನು ನೋಡೋಕಂತ ಕಾಯ್ತಾ ಇರಬಹುದು ಪ್ಲಸ್ ನನ್ನನ್ನಂತೂ ನೋಡೋಕಂತ ಕಾಯ್ತಾ ಇರಬಹುದು ಅದಂತೂ ನನ್ನ ನಂಬಿಕೆ ಅದನ್ನ ಪಕ್ಕದಲ್ಲಿ ಇರಲಿ ಏನೇ ಆಗಲಿ ಸ್ಪೆಷಲ್ ಆಗಿ ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಚಾನೆಲ್ ಅನ್ನು ವೀಕ್ಷಕರಿಗೂ ಕೂಡ ಸೋ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಗೊತ್ತೇ ಇದೆ ಚಾನೆಲ್ 9 ಮುದ್ದಕೃಷ್ಣ 2021 चैनल लाइन मुद्दुकृष्ण 2020 स्पर्धे सो ना प्रारंभ में आ स्पर्धयू गे दौड़ मटदली बहु दौड़ मटदली यशस्वी का अदे यशस्वी को इन अदे वो योचने वे बारी कूड़ा अरे हाद बारी कोविड कारण किलर कोरोना हाद बारी कूड़ा ईन सार्वजनिक अरे मोसर कुड़ी उत्सव आचरण स्पर्धे अल आल स्पर्धे आगता आ स्पर्धे भागवता ಆದರೆ ಸಂಪ್ರದಾಯಗಳು ಅದು ಏನೇ ತೊಂದರೆ ಬಂದರೂ ಕೂಡ ಅದು ನಡೆಯತಾ ಇರಬೇಕು ಅದಕ್ಕೆ ಸಂಪ್ರದಾಯ ಅಂತ ಹೇಳುತ್ತಾರೆ ಏನೇ ಅಡೆತಡೆಗಳು ಬಂದರೂ ಕೂಡ ಅದು ನಡೆಯತಾ ಇರಬೇಕು ಈ ಯೋಜನೆಯೊಂದಿಗೆ ಚಾನೆಲ್ 9 ನಮ್ಮ ವಾಹಿನಿಯು ಈ ಒಂದು ಯೋಜನೆಯನ್ನ ಮಾಡ್ಕೊಂಡು ಆ ಸಂಪ್ರದಾಯ ನಿಲ್ಲಬಾರದು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾ ಇರಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆಯ ಮಹತ್ವ ಗೊತ್ತಾಗಬೇಕು ಯಾಕೆ ಶ್ರೀಕೃಷ್ಣನ ವೇಷವನ್ನ ಧರಿಸಿಕೊಳ್ಳುತ್ತಾರೆ ಏನು ಪದ್ಧತಿ ಇದೆಲ್ಲವೂ ಕೂಡ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಯೋಜನೆಗೆ ಬಂದು ನಮ್ಮ ಚಾನೆಲ್ 9 ಈ ಒಂದು ಯೋಜನೆಗೆ ಬಂದು ಹೋದ ವರ್ಷ ಪ್ರಾರಂಭ ಮಾಡಿದೆವಿ ಈ ಒಂದು ಸ್ಪರ್ಧೆಯನ್ನ ದೊಡ್ಡ ಮಟ್ಟದಲ್ಲೇ ಪ್ರಥಮ ಆ ಸ್ಪರ್ಧೆಗೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನ ನೀವು ಕಾಣಿಸ್ಕೊಂಡಿದ್ದೀರಾ ಹೋದ ವರ್ಷ ವಿಡಿಯೋ ಸ್ಪರ್ಧೆ ಮಾತ್ರ ಇತ್ತು ವಿಡಿಯೋ ಸ್ಪರ್ಧೆಗೆ ಭಾಗವಹಿಸಿದವರು ವಿಜೇತರಾಗಿದ್ದಾರೆ ಆಕರ್ಷಕ ಬಹುಮಾನ ಪಡೆದುಕೊಂಡಿದ್ದಾರೆ ಆದರೆ ಈ ಬಾರಿ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದೇವೆ ಅಂದ್ರೆ ಯಶಸ್ವಿ ಸಿಕ್ಕ ತಕ್ಷಣ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಜವಾಬ್ದಾರಿಯನ್ನ ಹಿಡ್ಕೊಂಡು ನಮ್ಮ ಚಾನೆಲ್ ಅನಿ ವಾಹಿನಿ ನಮ್ಮ ಎಲ್ಲರ ತಂಡ ಯೋಚನೆ ಹೊಸದಾದ ಪ್ಲಾನ್ ಈ ಬಾರಿ ಎಷ್ಟು ಮಂದಿ ಫೋಟೋಗ್ರಾಫರ್ಸ್ ಇದ್ದಾರೆ ಸೋ ವಿಡಿಯೋಗ್ರಾಫರ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಫೋಟೋಗ್ರಾಫರ್ಸ್ ಕೂಡ ಮುಖ್ಯ ಆಗ್ತಾರೆ ಈ ಫೋಟೋಗ್ರಾಫರ್ಸ್ ನ ಕೈಚಳಕ ಹೆಂಗಿರುತ್ತೆ ಹೇಗಿದೆ ಯಾವ ರೀತಿ ಅವರು ಫೋಟೋಗಳನ್ನು ತೆಗೆಯುತ್ತಾರೆ ಅದು ಕೂಡ ಕೃಷ್ಣ ವೇಷದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಯಾವ ರೀತಿ ಫೋಟೋವನ್ನು ತೆಗೆಯಬಹುದು ಇಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ನಮ್ಮ ಚಾನೆಲ್ ವಾಹಿನಿ ತಂಡ ಈ ಒಂದು ಯೋಜನೆಗೆ ಮುಂದೆ ಈ ಬಾರಿ ವಿಡಿಯೋ ಸ್ಪರ್ಧೆಯ ಜೊತೆಗೆ ಫೋಟೋ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿತ್ತು ಸೋ ಆಗಸ್ಟ್ 1 ರಿಂದ ಸ್ಪರ್ಧೆ ಪ್ರಾರಂಭ ಆಗಿದೆ ಆಗಸ್ಟ್ 20 ಕ್ಕೆ ಅದು ಮುಕ್ತಾಯ ಆಗಿದೆ ಆನಂತರ ಯಾವುದೇ ವಿಡಿಯೋಸ್ ಗಳು ಫೋಟೋಸ್ ಗಳನ್ನು ಬಂದ್ರೂ ಕೂಡ ರೂಲ್ಸ್ ಪ್ರಕಾರ ನಾವು ಕೂಡ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಯಾಕಂದ್ರೆ ರೂಲ್ಸ್ ಮಾಡಿರೋರು ನಾವು ಆ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಆನಂತರ ಕೂಡ ತುಂಬಾ ವಿಡಿಯೋಸ್ ಗಳು ಬಂದಿದೆ ಫೋಟೋಸ್ ಗಳು ಬಂದಿದೆ ಆದ್ರೆ ನಿಯಮವನ್ನ ಮೀರಿ ಹೋಗಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಆನಂತರ ಬಂದ ಯಾವುದೇ ವಿಡಿಯೋ ಮತ್ತು ಆ ಫೋಟೋಗಳನ್ನು ನಾವು ಸ್ವೀಕರಿಸಿಲ್ಲ ಆಮೇಲೆ ನಾವು ಮೊದಲೇ ಹೇಳಿದ್ವಿ ಯಾರು ಕೃಷ್ಣ ಆ ಫೋಟೋ ಸ್ಪರ್ಧೆ ಇರಬಹುದು ವಿಡಿಯೋ ಸ್ಪರ್ಧೆ ಇರಬಹುದು ಈ ಎರಡು ಸ್ಪರ್ಧೆಯಲ್ಲಿ ಹೆಚ್ಚು ಅಂದ್ರೆ ನಮ್ಮ ಫೇಸ್‌ಬುಕ್ ಚಾನೆಲ್ ಅನ್ನು ಫೇಸ್‌ಬುಕ್ ಪೇಜಿಗೆ ನಾವು ಅಪ್ಲೋಡ್ ಮಾಡಿದ್ದೇವೆ ಅದರಲ್ಲಿ ಹೆಚ್ಚು ಲೈಕ್ಸ್ ಅನ್ನು ಯಾರು ಪಡೆದುಕೊಳ್ಳುತ್ತಾರೆ ಅವರು ವಿಜೇತರಾಗ್ತಾರೆ ಅಂದ್ರೆ ಫೋಟೋ ಸ್ಪರ್ಧೆಯಲ್ಲಿ ಮೂರು ವಿಜೇತರನ್ನ ಆಯ್ಕೆ ಮಾಡಲಾಗುತ್ತೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಆನಂತರ ವಿಡಿಯೋ ಸ್ಪರ್ಧೆ ಇರಬಹುದು ವಿಡಿಯೋ ಸ್ಪರ್ಧೆಯಲ್ಲಿ ಕೂಡ ಪ್ರಥಮ ದ್ವಿತೀಯ ತೃತೀಯ ಫೋಟೋ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸೋ ಆನಂತರ ಇರುವಂತದ್ದು ಈ ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡಿದ್ದೇವೆ ಯಾರು ವಿಜೇತರಾಗಿದ್ದಾರೆ ಈಗಾಗಲೇ ಅವರ ಲಿಸ್ಟ್ ನಮ್ಮ ಕೈಯಲ್ಲಿದೆ ಅವರನ್ನು ಆಯ್ಕೆ ಇಲ್ಲಿಲ್ಲ ಒಳಗಡೆ ಇದೆ ಇಲ್ಲಿ ಇಟ್ಕೊಂಡು ಬರ್ತೀನಿ ನಿಮಗೆ ಗೊತ್ತಾದ್ರೆ ಆಮೇಲೆ ಎಸ್ ಹಾಗಾಗಿ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಆ ಮೂರು ಸ್ಪರ್ಧೆಗಳನ್ನು ಆಯ್ಕೆ ಮಾಡಿದ್ದೇವೆ ಯಾರು ಯಾರು ವಿಜೇತರಾಗಿದ್ದಾರೆ ಅಂತ ಆದರೆ ಇದಕ್ಕಿಂತ ಮುಖ್ಯವಾಗಿ ಸ್ಪರ್ಧೆ ಅಂದ ತಕ್ಷಣ ವಿಜೇತರಿಗೆ ಮಾತ್ರ ಅವಕಾಶನ ಇಲ್ಲ ಆಕರ್ಷಕ ಬಹುಮಾನ ಅನ್ನೋದಿದೆ ಆಕರ್ಷಕ ಬಹುಮಾನಗಳನ್ನು ಆಯ್ಕೆ ಮಾಡಲಾಗುತ್ತೆ ಅದು ನಾಳೆಯ ದಿನಗಳಲ್ಲಿ ತೀರ್ಪುಗಾರರನ್ನು ಆಯ್ಕೆ ಮಾಡೋದು ತೀರ್ಪುಗಾರರ ತೀರ್ಪು ಅಂತ ನಾವು ಇಟ್ಟಿದ್ದೇವೆ ಯಾಕಂದ್ರೆ ಎಷ್ಟೋ ಮಂದಿ ಕ್ಯಾಮೆರಾ ಕೈಚಳಕ ಅದು ವಿಡಿಯೋಗ್ರಾಫಿ ಇರಬಹುದು ಫೋಟೋಗ್ರಾಫಿಯಲ್ಲಿ ಆಕರ್ಷಕವಾಗಿ ಕಾಣಿಸಿಕೊಳ್ಳುತ್ತಾರೆ ಕೃಷ್ಣ ಅಂತ ತಕ್ಷಣ ಎಲ್ಲರೂ ಕೂಡ ಹೇಳುವಂತದ್ದು ಆಕರ್ಷಕ ಅಂತ ಹಾಗೆ ಸೋ ಈ ನಮ್ಮ ಈ ಸ್ಪರ್ಧೆಯಲ್ಲೂ ಕೂಡ ಆಕರ್ಷಕ ಐದು ಆಕರ್ಷಕ ಬಹುಮಾನಗಳನ್ನು ಇಟ್ಟಿದ್ದೇವೆ ಫೋಟೋ ಸ್ಪರ್ಧೆಯಲ್ಲಿ ಐದು ಆಕರ್ಷಕ ಬಹುಮಾನಗಳು ಮತ್ತು ವಿಡಿಯೋ ಸ್ಪರ್ಧೆಯಲ್ಲಿ ಐದು ಆಕರ್ಷಕ ಬಹುಮಾನಗಳನ್ನು ಇಟ್ಟಿರುವಂತದ್ದು ಆದರೆ ಇದೀಗ ನಾನು ಬಂದಿರುವಂತದ್ದು ನನ್ನ ಕೈಯಲ್ಲಿರುವಂತ ಲಿಸ್ಟ್ ತೀರ್ಪುಗಾರರ ಲಿಸ್ಟ್ ಅಲ್ಲ ನನ್ನ ಕೈಯಲ್ಲಿರುವಂತ ಲಿಸ್ಟ್ ಎಷ್ಟು ಕಂಟೆಸ್ಟೆಂಟ್ ಅಂದ್ರೆ ಎಷ್ಟು ಸ್ಪರ್ಧೆ ಏನೋ ಸ್ಪರ್ಧಾಳುಗಳು ಇದಕ್ಕೆ ಭಾಗವಹಿಸಿದ್ದಾರೆ ಅವರೆಲ್ಲರ ಫೋಟೋ ಪ್ಲಸ್ ವಿಡಿಯೋವನ್ನ ಇದೀಗ ನಮ್ಮ ಚಾನೆಲ್ 9 ವಾಹಿನಿಯಲ್ಲಿ ನೇರ ಪ್ರಸಾರದ ಮುಖೇನ ನೀವು ಮನೆಯಲ್ಲಿ ಕೂತು ನೋಡಬಹುದು ಹಾಗಾಗಿ ಯಾರು ಅಂದ್ರೆ ವಿಜೇತರನ್ನು ಮಾತ್ರ ನಾವು ತೋರಿಸ್ತೇವಾ ಇಲ್ಲ ಅಂತ ವ್ಯವಸ್ಥೆಗೆ ನಮ್ಮ ಚಾನೆಲ್ 9 ವಾಹಿನಿ ಇಲ್ಲ ನಾವು ಹೊಸದಾಗಿ ಯೋಚನೆ ಮಾಡಿದ್ದೇವೆ ಎಷ್ಟು ಫೋಟೋಸ್ ಗಳು ಬಂದಿರಲಿ ಸಮಯ ಎಷ್ಟೇ ಆಗಲಿ ಎಲ್ಲರ ಫೋಟೋಸ್ ಅನ್ನು ಎಲ್ಲರ ವಿಡಿಯೋಸ್ ಅನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಲಿಕ್ಕಿದ್ದೇವೆ ಈಗ ನಾವು ಮೊದಲನೇದಾಗಿ ಫೋಟೋ ಸ್ಪರ್ಧೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಇದು ವಿಶೇಷ ಅಂಡ್ ಸ್ಪೆಷಲ್ ಆಗಿ
ಹಾಗೆ ಫೋಟೋ ಕಂಟೆಸ್ಟೆಂಟ್ ಇಂದ ಹೋಗೋ ಮುಂಚೆ ಎಲ್ಲರೂ ಕೂಡ ಮನೆಯಲ್ಲಿ ಕಾದು ಕೂತ್ಕೊಂಡಿದ್ದೀರಾ ಅದು ಪೋಷಕರು ಇರಬಹುದು ಯಾಕಂದ್ರೆ ಕೆಲವರು ಮೇಕಪ್ ಮ್ಯಾನ್ ಅನ್ನ ಕರ್ಕೊಂಡು ಬರ್ತಾರೆ ಅಥವಾ ಕ್ಯಾಮೆರಾಮನ್ ಎಲ್ಲ ಬರೋಕೆ ಹೇಳ್ತಾರೆ ರೆಡಿ ಮಾಡ್ತಾರೆ ಆದ್ರೆ ಎಷ್ಟೋ ಮನೆಗಳಲ್ಲಿ ಪೋಷಕರೇ ಪಾಪ ಕಷ್ಟಪಟ್ಟಿದ್ದನ್ನ ನಾವು ಕೇಳಿದೀವಿ ಅದು ಗೊತ್ತಿದೆ ಗೊತ್ತಿರುವಂತ ವಿಚಾರ ಹಾಗಾಗಿ ವಿಶೇಷ ಕಾರ್ಯಕ್ರಮ ಚಾನೆಲ್ 9 ಮುದ್ದುಕೃಷ್ಣ 2021 ನಾನು ಸಂತೋಷ್ ಬೀಕ್ಯ ಎಸ್ ವೀಕ್ಷಕರೇ ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ ಎಲ್ಲವನ್ನೂ ಕೂಡ ತುಂಬಾ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿದಿನಿ ಸೋ ನಾಳೆಯ ದಿನಗಳಲ್ಲಿ ತೀರ್ಪುಗಾರರು ಬರ್ತಾರೆ ಇದೆ ಎಟ್ ಟೈಮ್ 7 ಗಂಟೆಗೆ ಸೋ ಕಾರ್ಯಕ್ರಮ ಶುರುವಾಗಲೇ ಅದು ಕೂಡ ನೇರ ಪ್ರಸಾರ ಕಾರ್ಯಕ್ರಮ ತೀರ್ಪುಗಾರರು ತೀರ್ಪನ್ನ ಕೊಡ್ತಾರೆ ಆದರೆ ಇವತ್ತು ನಾನು ತೀರ್ಪನ್ನ ಕೊಡ್ಲಿಕ್ಕೆ ಬರಲಿ ಬಂದಿಲ್ಲ ನಾನು ಬಂದಿರುವಂತದ್ದು ಎಷ್ಟು ಸ್ಪರ್ಧಾಳುಗಳು ಆಯ್ಕೆ ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೋ ಭಾಗವಹಿಸಿದ ಅವರೆಲ್ಲರ ಕಡೆ ಫೋಟೋ ಮತ್ತು ವಿಡಿಯೋವನ್ನ ಡಿಸ್ಪ್ಲೇ ಮಾಡ್ತೀವಿ ಇದೀಗ ನಾವು ಮೊದಲನೇದಾಗಿ ಹೋಗುವಂತದ್ದು ಫೋಟೋ ಕಡೆಗೆ ಹೋಗೋಣ ಯಾಕೆಂದ್ರೆ ಹೋದವಾರಿ ವಿಡಿಯೋ ಸ್ಪರ್ಧೆ ಮಾತ್ರ ಇತ್ತು ಈ ಬಾರಿ ಹೊಸ ಒಂದು ಸ್ಪರ್ಧೆ ಫೋಟೋ ಸ್ಪರ್ಧೆಯನ್ನು ಕೂಡ ಆಯ್ಕೆ ಮಾಡಿರುವಂತದ್ದು ಹಾಗಾಗಿ ಫೋಟೋ ಸ್ಪರ್ಧೆಯ ಮುಖ್ಯನ ಹೋಗೋಣ ನಾನು ಮೊದಲನೇದಾಗಿ 5 ಕಂಟೆಸ್ಟೆಂಟ್ ಅಂದ್ರೆ ಸ್ಪರ್ಧಾಳುಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ಸೋ ನಮ್ಮ ಕೊಲೀಗ್ಸ್ ಎಲ್ಲರೂ ಕೂಡ ಅದನ್ನ ಪ್ಲೇ ಮಾಡ್ತಾರೆ ಅಂಡ್ ಸ್ಪೆಷಲ್ ಆಗಿ ಹೇಳಲೇಬೇಕು ನಾನು ನಾವು ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರುವಂತದ್ದು ಯಾರು ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಪುಟ್ ಪುಟಾಣಿಗಳು ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ಪೋಷಕರೇಷ್ಟು ಶ್ರಮಪಟ್ಟಿದ್ದಾರೆ ಕ್ಯಾಮೆರಾಮನ್ ಕೆಲವೊಂದು ಮನೆಗಳಲ್ಲಿ ಕ್ಯಾಮೆರಾಮನ್ ಮನೆಯಲ್ಲೇ ಇರ್ತಾರೆ ಕೆಲವೊಂದು ಮನೆಗಳಲ್ಲಿ ಹೀಗೆ ಹತ್ರದ ಮನೆಯವರು ಇರಬಹುದು ಅಥವಾ ಸಂಬಂಧಿಕರು ಯಾರಾದರೂ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅವರನ್ನ ಕರೆಸಿಕೊಳ್ಳುವಂತದ್ದು ಸೋ ವಿಡಿಯೋಗ್ರಾಫಿ ಅಥವಾ ಫೋಟೋಗ್ರಾಫಿ ಮಾಡುವಂತದ್ದು ಕೆಲಸ ಆಗ್ತಾ ಇದೆ ಆದರೆ ಕೆಲವೊಂದು ಮನೆಗಳಲ್ಲಿ ಅವರೇ ಫೋಟೋಗ್ರಾಫರ್ಸ್ ಅವರೇ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಳ್ಳುವಂತದ್ದು ಆಗ್ತಾ ಇದೆ ಏನೇ ಆಗಲಿ ಒಟ್ಟಾರೆಯಾಗಿ ನಮ್ಮ ಎಷ್ಟು ಪುಟ್ ಪುಟಾಣಿಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸೋ ಇದೀಗ ನಾವು ಫೋಟೋ ಸ್ಪರ್ಧಾಳುಗಳನ್ನ ನೋಡುವಂತ ಸಮಯ ಮೊದಲ ಕಂಟೆಸ್ಟೆಂಟ್ ಅನ್ನ ನಾವು ಈಗ ಪ್ಲೇ ಮಾಡ್ತೇವೆ ಫೋಟೋ ಕಂಟೆಸ್ಟೆಂಟ್ ಅನ್ನ ನಾವು ಪ್ಲೇ ಮಾಡ್ತಾ ಇದೀವಿ ನೋಡಿ ಎಸ್ ಫೋಟೋ ಸ್ಪರ್ಧೆಯ ಹೆಸರು ಮೊದಲ ಕಂಟೆಸ್ಟ್ ಇವರು ಕಿಯಾಂಶ್ ಅಂತ ಸೋ 9 ತಿಂಗಳು ಮಿತ್ತ ಬಿಟ್ಟು ಹೌಸ್ ಸೋ ಮೊದಲ ಸ್ಪರ್ಧಿ ಇವರು ಕಿಯಾಂಶ್ ಮಗುವಿಗೆ 9 ತಿಂಗಳು ಮಿತ್ತ ಬಿಟ್ಟು ಬೆಳತಂಗಡಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳೋದರಲ್ಲಿ ಮುಖ್ಯವಾಗಿ ನೋಡಬೇಕಾಗಿರುವಂತದ್ದು ನಾವು ಹಿಂದಗಡೆ ದನ ಇದೆ ಸೋ ಅದೊಂದು ಕ್ರಿಯೇಟಿವಿಟಿ ಆಗಿ ಬಂದಿದೆ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಮಗು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದೆ ಎಸ್ ಕಂಟೆಸ್ಟೆಂಟ್ ನಂಬರ್ 2 ವೈಷ್ಣವಿ ವಾಮಂಜೂರಿಂದ ಸೋ 1 year 4 month ಸೊ ನಾವು ಏರನ್ನು ಕೂಡ ಲೆಕ್ಕ ಹಾಕ್ತೇವೆ ಯಾಕಂದ್ರೆ ಯಾವುದೇ ನಮ್ಮ ನಾವೇನು ರೂಲ್ಸ್ ಅನ್ನು ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಅದನ್ನು ನಾವು ಮೀರಿ ಹೋಗೋಕ್ಕಾಗಲ್ಲ ಸೊ 1 year 4 month ವಾಮಂಜೂರು ವೈಷ್ಣವಿ ಮಗು ತುಂಬ ಗುಣಗುಂಡಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ತುಂಬ ಅಂದ್ರೆ ಒಂದು ಪೇಟ ತರ ಮಾಡಿಕೊಂಡು ತುಂಬ ಚೆನ್ನಾಗಾಗಿದೆ ಎಸ್ ಕಂಟೆಸ್ಟೆಂಟ್ ನಂಬರ್ 3 ಈ ಮಗು ಅಂತೂ ಹೇಳಬೇಕಾಗಿಲ್ಲ ಸೊ ಬೆಣ್ಣೆಯನ್ನ ಕತ್ತ ಕೃಷ್ಣನಾಗೆ ಸೊ ನೋಡ್ತಾ ಇದೆ ಯಾರಾದ್ರೂ ಬಂದು ನೋಡ್ತಾ ಇದಾರ ಏನು ನನ್ನ ಕೈಯಲ್ಲಿರುವಂತ ಬೆಣ್ಣೆಯನ್ನ ಕೈ ಅವರು ಕತ್ಕೊಂಡು ಹೋಗ್ತಾರ ಅಂತ ಮಗುಗೆ ತುಂಬಾ ಭಯ ಆಗ್ತಾ ಇದೆ ಜೊತೆಗೆ ಅಳುವ ಜೊತೆಗೆ ಒಂದು ರೀತಿಯಲ್ಲಿ ಫೋಟೋಗ್ರಾಫರ್ ಕ್ಲಿಕ್ ಮಾಡಿದ್ದಾರೆ ಹೆಸರು ಅಂಶಿ 2 year ಸಜಿಪ ಬಂಟ್ವಾಳ ತಾಲೂಕು ಸಜಿಪದಿಂದ ಬಂದಿರುವಂತದ್ದು ಅಂಶಿ ಅಂತ 2 year ಎಸ್ ಸ್ಪರ್ಧಾಳು ನಂಬರ್ 4 ಎಸ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸಿದಂತ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಹೆಸರು ಇಶಾನ್ವಿ ಅಂತ 2 year ಇಶಾನ್ವಿ 2 year ಇಶಾನ್ವಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಎಸ್ ಪರ್ದಾಳು ನಂಬರ್ 5 ಈಶಾ ಮಗು ತುಂಬಾ ಚೆನ್ನಾಗಿದೆ ಒಟ್ಟಾರೆಯಾಗಿ ಬೆಣ್ಣೆ ಕತ್ತ ತಿನ್ಕೊಂಡಿರುವಾಗಲೇ ಫೋಟೋಗ್ರಾಫರ್ ಕ್ಲಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈಶಾ 1 year ಅಡ್ಯಾರ್ ಮ್ಯಾಂಗ್ಳೂರಿಂದ ಫೋಟೋ ಬಂದಿರುವಂತದ್ದು ಎಸ್ ಕಂಟೆಸ್ಟೆಂಟ್ ನಂಬರ್ 6 ಓಕೆ 5 ನಂಬರ್
ಎಸ್. ಸೊ ಐದು ಫೋಟೋಸ್ಗಳನ್ನು ನೋಡ್ಕೊಂಡು ಬಂದರೆ, ಸೊ ನಾವು ನಿಜವಾಗಿ ನೋಡಬೇಕಾಗಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು ಫೋಟೋಗ್ರಾಫರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ಒಂದು ರೀತಿಯಲ್ಲಿ ಮಳೆ ಬರುವಂಥ ಸಮಯ ಈ ಟೈಮಲ್ಲಿ ಅದು ಗೊತ್ತೇ ಇದೆ ನಿಮಗೆ ಎಷ್ಟು ಕಷ್ಟಪಡಬೇಕಂದ್ರೆ ಮಳೆ ಬರ್ತಾ ಇದೆ ನೋಡಬೇಕು ಅಥವಾ ಏನು. ಸೊ ಈ ಕಲರ್ಫುಲ್ ಆಗಿ ಕಾಣಿಸ್ಬೇಕಾದ್ರೆ ಈ ಮೋಡಗಳೆಲ್ಲ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮಳೆ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೆಂಡ್ ಮೊಬೈಲಲ್ಲಿ ಹೆಂಗೆ ಬೇಕಾದರೂ ಬರಬಹುದಾ ಇಲ್ಲ, ಕೆಲವರು ಕ್ರಿಯೇಟಿವಿಟಿ ಮೈಂಡಲ್ಲಿ ತೆಗಿತಾರೆ ಹಿಂಗೆ ಬರಬೇಕು ಅಂತ. ಯಾಕಂದರೆ ಈಗ ಆಂಡ್ರಾಯ್ಡ್ ಮೊಬೈಲ್ ಅಪ್ಪ ಹೇಳಬೇಕಾಗಿಲ್ಲ, ಕ್ಯಾಮ್ರಾಗಿಂತ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇದೀಗ ಮುಂದಿನ ಸ್ಪರ್ಧಾಳುಗಳನ್ನು ನೋಡುವಂಥ ಸಮಯ ಫೋಟೋಗ್ರಾಫರ್ಸ್ ಈ ನಿಟ್ಟಿನಲ್ಲಿ. ಅಂದರೆ ಈಗ ನಮ್ಮ ವಾಹಿನಿ ನೋಡ್ತಾ ಇರುವಂಥ ಫೋಟೋಗ್ರಾಫರ್ಸ್ ಎಷ್ಟು ಹೆಚ್ಚು ಮಂದಿ ನೋಡ್ತಾ ಇದ್ದಾರೆ, ಯಾಕಂದರೆ ಅವರು ಫೋಟೋಗ್ರಾಫರ್ಸ್ ಹಾಕಿ ಇನ್ನೊಬ್ಬರು ಫೋಟೋಗ್ರಾಫರ್ಸ್ ಯಾವ ರೀತಿ ಕ್ರಿಯೇಟಿವ್ ಮೈಂಡನ್ನು ಯೂಸ್ ಮಾಡಿದ್ದಾರೆ. ಸೊ ನನಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತಿದ್ದಾರಾ, ಏನು ವಿಶೇಷ ಇದೆ, ಏನು ವಿಭಿನ್ನತೆ ಇದೆ ಇದರಲ್ಲಿ ಅಂತ ಅವರು ಕೂಡ ಚೆಕ್ ಮಾಡಬಹುದು. ಆ್ಯಂಡ್ ಎಲ್ಲರೂ ಕೂಡ ಚೆಕ್ ಮಾಡೋದು, ಯಾಕೆ ಮುಂದಿನ ದಿನಗಳಲ್ಲಿ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಆಗಬೇಕಾಗಿರುವವರು ಕೂಡ ಇದನ್ನು ನೋಡಬಹುದು ಅಂತ ಹೇಳುತ್ತಾ ಮುಂದಿನ ಸ್ಪರ್ಧಾಳುಗಳನ್ನು ನೋಡುವಂಥ ಸಮಯ ಕಂಟೆಸ್ಟೆಂಟ್ ನಂಬರ್ 6 ನೋಡಿ. 6 ನಕ್ಷಾ ಶೆಟ್ಟಿ, 1 year 10 month, ಪುಣೆಯಿಂದ ಬಂದಿರುವಂಥದ್ದು. ಗ್ರೇಟ್, ಪುಣೆಯಿಂದ ಬಂದಿರುವಂಥದ್ದು ನಕ್ಷಾ ಶೆಟ್ಟಿ, 1 year 10 month, ಪುಣೆಯಿಂದ. ಪುಟ್ ಪುಟಾನೆ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ. ಇದು ನಾನು ಆಗ್ತಾನೆ ಹೇಳಿದಲ್ಲ, ಕೆಲವೊಂದು ಮನೆಯಲ್ಲೇ ಫೋಟೋಗ್ರಾಫರ್ಸ್ ಇರ್ತಾರೆ, ಪ್ಲಸ್ ಮನೆಯಲ್ಲೇ ಮಕ್ಕಳನ್ನು ತಯಾರು ಮಾಡಿಕೊಂಡು ತುಂಬ ಕಷ್ಟಪಡ್ತಾರೆ, ಗೊತ್ತೇ ಇದೆ. ಮಕ್ಕಳು ಒಂದೊಂದು ಕಾಸ್ಟ್ಯೂಮನ್ನು ಹಾಕುವಾಗಲೂ ಕೂಡ ಅಳ್ತಾ ಇರ್ತಾರೆ, ಯಾಕೆಂದರೆ ಅವ್ರಿಗೆ ಒಂದು ರೀತಿಯಲ್ಲಿ ಇರಿಟೇಟ್ ಆಗ್ತಾ ಇರುತ್ತೆ. ಬಟ್ ಕೆಲವ್ರಿಗೆ ಮಕ್ಕಳಿಗೆ ಖುಷಿ ಆಗ್ತಾ ಇರುತ್ತೆ. ಕಂಡೀಷನ್ ನಂಬರ್ 6 ಪುಣೆಯಿಂದ ಬಂದಿರುವಂಥದ್ದು ನಕ್ಷಾ ಶೆಟ್ಟಿ ಅಂತ. ಎಸ್. ಕಂಡೀಷನ್ ನಂಬರ್ 7 ಪ್ರಾನ್ವಿ, 5 month, ಮರೋಲಿಯಿಂದ ಬಂದಿರುವಂಥದ್ದು. ಪ್ರಾನವಿ 5 month, ಮರೋಳಿಯಿಂದ ಬಂದಿರುವಂಥದ್ದು. ಪುಟ್ ಪುಟಾನೆ ತುಂಬ ಗುಣಗುಣಗಾಗಿದೆ, ಹೊರಗಡೆ ಕೂರಿಸಿದ್ದಾರೆ, ಗೊತ್ತಾಗಿದೆ ಹೊರಗಡೆ ಅಂದರೆ. ನಾನು ಹೇಳಿದ್ದಾನಲ್ಲ ಕ್ರಿಯೇಟಿವಿಟಿ ಮೈಂಡ್ ಅಂದರೆ ಹಿಂಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಡಾಲ್ ಎಲ್ಲ ಕೊಟ್ಟಿದ್ದಾರೆ ಮಗುವಿಗೆ ಅಳಬಾರ್ದು ಅಂತ, ಯಾಕಂದರೆ ಫೋಟೋಗ್ರಾಫರ್ಸ್ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಎಸ್. ಕಂಡೀಷನ್ ನಂಬರ್ 8 ಯಾದ್ವಿ, ವೈ ಪೂಜಾರಿ, 1 year 1 month, ಬಜ್ಪೇಯಿಂದ ಬಂದಿರುವಂಥದ್ದು. 1 year 1 month, ಯಾದ್ವಿ ಪೂಜಾರಿ, 1 year 1 month, ಬಜ್ಪೇಯಿಂದ ಬಂದಿರುವಂಥದ್ದು. ತುಂಬ ಚೆನ್ನಾಗಿ ಮೊಬೈಲ್ ಕ್ಲಿಕ್ ಅಂತ ಕಾಣಿಸ್ತಾ ಇದೆ, ಮಗು ಒಂದು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಕೊಳಲನ್ನ ಇಡ್ತಾ ಮಗುವನ್ನು ನಿಲ್ಸೋಕೆ ತುಂಬ ಕಷ್ಟಪಟ್ಟಿದ್ದಾರೆ ಕಾಣಿಸ್ತಾ ಇದೆ, ಹಂಗೆ ಗೊತ್ತಾಗ್ತಾ ಇದೆ. ಎಸ್. ಮುಂದಿನ ಕಂಡೀಷನ್ ನಂಬರ್ 9 ನಿರ್ವಾನ್ ಅಂತ. ನಿರ್ವಾನ್, 1 year 8 month, ಕೊಲ್ಲದಿಂದ ಬಂದಿರುವಂಥದ್ದು. ನಿರ್ವಾನ್ ಒಂದು ವಿಶೇಷತಂದೇ ಹೇಳಬೇಕು. ನಾನು ಆಗ್ಲೇ ತಾನೇ ಲಿಸ್ಟನ್ನು ನೋಡ್ತಾ ಇದ್ದೆ. ನಾನು ಲಿಸ್ಟನ್ನು ನೋಡ್ತಾ ಇರೋ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಕಲೆಕ್ಸ್ ಮಾತಾಡ್ತಾ ಇದ್ವಿ. ಹೆಸರು ಅಂತೂ ತುಂಬ ಡಿಫ್ರೆಂಟಾಗಿ ಇಟ್ಟಿದ್ದಾರಪ್ಪ ಈಗಿನ ಕಾಲದ ಮಾಡರ್ನ್ ಹೆಸರುಗಳು. ಸೊ ಹಂಗಾಗಿ ತುಂಬ ಚೆನ್ನಾಗಿರುವಂಥ ಹೆಸರುಗಳು. ಪಾಪ ಮನೆಯಲ್ಲಿ ಅಜ್ಜ ಅಜ್ಜಿಗೆ ಕರೆಯೋಕ್ಕಂತೂ ಕಷ್ಟ ಆಗಿರ್ಬೋದು. ಏನೇ ಆಗಲಿ, ನಿರ್ವಾನ್ 1 year 8 month, ಕೊಲ್ಲದಿಂದ ಬಂದಿರುವಂಥದ್ದು. ಮಗು ಅಂತೂ ಕ್ರಿಯೇಟಿವ್ ಅಂತ ಹೇಳ್ಬೋದು ನೋಡಿ, ಪಕ್ಕದಲ್ಲಿ ದನ ಇದೆ, ಉಯ್ಯಾಲೆ ಹಾಕ್ಕೊಂಡಿದ್ದಾರೆ. ಸೊ ಮಗು ಆ ಕಡೆ ನೋಡುವಂಥದ್ದು, ದನ ಈ ಕಡೆ ನೋಡುವಂಥದ್ದು, ತುಂಬ ಕ್ರಿಯೇಟಿವಿಟಿ ಹೆಂಗೆ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋಕ್ಕಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಎಸ್. ಕಂಟೆಸ್ಟೆಂಟ್ ನಂಬರ್ 10 ಇಶಾನಿ ರಂಜಿತ್ ಕುಲಾಲ್, ಇಶಾನಿ ಅಂತ, 2 year, ಸುರತ್ಕಲಿಂದ ಬಂದಿರುವಂಥದ್ದು. 2 year, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಪುಟ್ ಪುಟ್ ಪುಟಾನಿ, ಆ ನಬಿಲ್ ಗರಿ, ಈಗಂತೂ ನಬಿಲ್ ಗರಿ ಏನು ಸಿಗೋಕೆ ಅಂತ ಕಷ್ಟಪಟ್ಟಿದ್ದಾರಪ್ಪ ಎಲ್ಲರೂ ಕೂಡ. ಎಸ್. ಕಂಡೀಷನ್ ನಂಬರ್ 11 ವೃಷ್ಟಿ ಸಾಯಿ ಶೆಟ್ಟಿ, ಗುರುಪುರ ಕೈಕಮ್ಮದಿಂದ ಬಂದಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಅದು ಕ್ಲಾರಿಟಿಯಲ್ಲಿ ಹೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರದಿಂದ, ಮೊಬೈಲ್ ಕ್ಯಾಮ್ರಾ ಅಲ್ಲ ಇದು, ಕ್ಯಾಮ್ರದಿಂದ ತೆಗೆದಿರುವಂಥ ಫೋಟೋ ಇದು. ಅದು ಕಾಸ್ಟ್ಯೂಮಿಂದ ಹಿಡಿದು ತುಂಬ ಚೆನ್ನಾಗಿ ಬಂದಿದೆ. ಸೊ ಕ್ರಿಯೇಟಿವಿಟಿ ಆಗಿ ತೆಗೆದಿದ್ದಾರೆ. ಸೊ ಯಾರೋ ಒಂದು ದೊಡ್ಡ ಮಟ್ಟದ ಫೋಟೋಗ್ರಾಫರೇ ಆಗಿರಬೇಕು.
ತುಂಬಾ ಚೆನ್ನಾಗಿದೆ ಕಾಸ್ಟ್ಯೂಮ್ ಇಂದ ಹಿಡಿದು ಮಗು ಅಂತೂ ತುಂಬಾ ಚೆನ್ನಾಗಿ ಸ್ಮೈಲ್ ಕೊಟ್ಟಿದೆ. ಕಷ್ಟಪಟ್ಟಿರಬಹುದು ಯಾಕಂದ್ರೆ ಮಕ್ಕಳು ಕೇಳೋದಿಲ್ಲ ಹಿಂಗ್ ಸ್ಮೈಲ್ ಕೊಡು ಹಿಂಗ್ ಸ್ಮೈಲ್ ಕೊಡು ಅಂದ್ರೆ, ಯಾಕಂದ್ರೆ ಈಗಂದು ಕಾಲೇಜಲ್ಲಿ ಹೋಗಿ ಹೇಳಬೇಕಾಗಿಲ್ಲ, ಸೆಲ್ಫಿಯಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಸ್ಮೈಲ್ ಕೊಡ್ಬೇಕಂದ್ರೆ ಮಕ್ಕಳಿಗೆ ಗೊತ್ತಾಗುತ್ತಾ. ಬಟ್ ಕಷ್ಟಪಟ್ಟಿರಬಹುದು ಫೋಟೋಗ್ರಾಫರ್ಸ್ ಅಂಡ್ ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿ ಬಂದಿದೆ. ಕಂಟೆಸ್ಟೆಂಟ್ ನಂಬರ್ 12 ಸಾನ್ವಿ, ಸಾನ್ವಿ ಕೆಸಿ, ನಮ್ಮ ಕಿರಿಕ್ ಪಾರ್ಟಿ ಸಾನ್ವಿ ಅಲ್ಲ, ಮುಂದಿನ ದಿನಗಳಲ್ಲಿ ಆಗಬಹುದು ಸಾನ್ವಿ, ಕಿರಿಕ್ ಪಾರ್ಟಿ ಸಾನ್ವಿ ಆಗಬಹುದು. 1 year 10 month ಕಾಸರಗೋಡಿಂದ ಬಂದಿದೆ, ಕಾಸರಗೋಡಿಂದ ಬಂದಿರುವಂಥದ್ದು, ಕಾಸರಗೋಡಿಂದ ಬಂದಿರುವಂಥದ್ದು ರಾಮ್ ನಿವಾಸ್ ಕಾಸರಗೋಡ್ ಸಾನ್ವಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿರುವಂಥದ್ದು ಆ್ಯಂಡ್ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಈ ಕೇರಳ ಭಾಗದಲ್ಲಿ, ಕೇರಳ ಭಾಗದಲ್ಲಿ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅವರ ಇಲ್ಲಿಗಿಂತಲೂ ಕೂಡ ಮೈಂಡ್ ಸೆಟ್ ಒಂದು ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಸೊ ಕ್ರಿಯೇಟಿವಿಟಿ ಅಲ್ಲಿ ತುಂಬ ಜಾಸ್ತಿ ಹೇಳಬೇಕಾದ್ರೆ. ಸೊ ಕಲರಿಂಗ್ ಇರ್ಬೋದು, ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕಂಟೆಸ್ಟೆಂಟ್ ನಂಬರ್ 13 ಮಿತಾಂಶ್ ಆರ್ ಪಿ, ಮಿತಾಂಶ್ ಆರ್ ಪಿ 1 year ಕೊಂಡಾನದಿಂದ ಬಂದಿರುವಂಥದ್ದು, ಕೋಟೆಕಾರ್ ಕೊಂಡಾನದಿಂದ ಬಂದಿರುವಂಥದ್ದು. ಪಾಪ ಮಗುವಿಗೆ ಸ್ಟಾರ್ಟಿಂಗಲ್ಲಿ ಫೋಟೋ ತೆಗೆಯುವಾಗ ಬೆಣ್ಣೆ ಕೊಡಲಿಲ್ಲ ಅಂತ ಕಾಣಿಸ್ತಾ ಇದೆ, ರಿಯಾಕ್ಷನ್ ಹಂಗಿದೆ. ಸೊ ಒಂದು ಬಾಗಿಲ ಹತ್ರ ಕೂರಿಸ್ಕೊಂಡಿದ್ದಾರೆ, ಪಾಪ ಕಷ್ಟಪಟ್ಟಿರ್ಬೋದು, ಪೋಷಕರು ತುಂಬ ಕಷ್ಟಪಟ್ಟಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಎಸ್, ಕಂಡೀಷನ್ ನಂಬರ್ 13 14 ಸಾರಿ. ಶಾಶ್ವಿ ಎಲ್ ಕೆ ಅಂಚನ್, ಶಾಶ್ವಿ ಎಲ್ ಕೆ ಅಂಚನ್ 6 month ಬಂಟ್ವಾಳದಿಂದ ಬಂದಿದೆ, ಬಂಟ್ವಾಳ ತಾಲೂಕಿಂದ ಬಂದಿರುವಂಥದ್ದು ಶಾಶ್ವಿ. ನಾನು ಹೇಳದಲ್ಲ ಹೆಸರು ತುಂಬ ಕಷ್ಟ ಇದೆಪ್ಪ ಈಗಿನ ಕಾಲದಲ್ಲಿ ಕರೆಯೋಕೆ, ನಾನು ಹೇಳದಲ್ಲ ಅಜ್ಜ ಅಜ್ಜಿಗಂತೂ ತುಂಬ ಕಷ್ಟ ಆಗೋದಕ್ಕೆ ಅಜ್ಜ ಅಜ್ಜಿ ಒಂದು ಶಾರ್ಟ್ ಕಟ್ ಆಗಿ ಒಂದು ಅವ್ರ ಹೆಸರು ಇಡ್ತಾರೆ ಅವರಿಗೆ ಸುಲಭ ಆಗಬೇಕು ಅಂತ. ಎಸ್, ಏನೇ ಆಗಲಿ ಪುಟ್ ಪುಟಾನಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಮಗುವನ್ನು ಮಲಗಿಸ್ಕೊಂಡು, ಸೊ ಕೃಷ್ಣ ಅಂದರೆ ಆ ಬಾಲ್ಯ ಆ ಜೀವನದಲ್ಲಿ ಹೆಂಗೆ ತುಂಟಾಟಗಳೊಂದು ನಗ್ನಗ್ತಾ ಇದ್ದ ಆ ರೀತಿಯಲ್ಲಿ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಆಗಿ ತೆಗೆದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಸ್, ಸ್ಪರ್ಧಾಳು ನಂಬರ್ 15 ಸಾನ್ವಿ ಕರ್ಕೇರ, ಸಾನ್ವಿ ಕರ್ಕೇರ 3 month ಸುರತ್ಕಲ್ಲಿಂದ ಬಂದಿದೆ, ಸುರತ್ಕಲ್ಲಿಂದ ಬಂದಿದೆ. ಸರ್ ನಿಜವಾಗ್ಲೂ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಆಗಿದೆ, ತುಂಬ ಚೆನ್ನಾಗಾಗಿದೆ ನೋಡಿ, ಹೆಂಗಾಗಿದೆ ನೋಡಿ, ನೀವೊಂದು ನೀವೇ ಅದನ್ನು ನೋಡ್ತಾ ಇದ್ದೀರಾ, ಲವ್ಲಿ ಆಗಿ ಬಂದಿದೆ. ಸೊ ಅದು ತುಂಬ ಖರ್ಚು ಮಾಡಿದಾರೆ ಅಂತ ಕಾಣಿಸ್ತಾ ಇದೆ. ಸೊ ಹೊರಗಡೆಯಿಂದ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿ ಏನೋ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಾಗಿದ್ದಾರೆ. ಸಾನ್ವಿ ಏ ಕರ್ಕೇರ ಸುರತ್ಕಲ್ಲಿಂದ ಬಂದಿರುವಂಥದ್ದು 3 month ಮಗುವಿಗೆ, ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿದ್ದಾರೆ. ಸ್ಪರ್ಧಾಳು ನಂಬರ್ 16 ಸೃಷ್ಟಿ, ಸೃಷ್ಟಿ ವಿ 1 year 8 month ಕಾವೂರಿಂದ ಬಂದಿದೆ, ಕಾವೂರಿಂದ. ಈ ಥರ ಮಕ್ಕಳು ಈ ನಗುವಿನ ಜೊತೆಗೆ ಸಿಗುವಂಥದ್ದು ತುಂಬ ಕಷ್ಟ. ನಾವು ದೊಡ್ಡವರು ಸಿಗ್ತೀವಪ್ಪ, ನಾವು ನಗ್ನಕ್ಕಾಗ್ತೀವಿ ಆ್ಯಂಡ್ ಫೋಟೋಗ್ರಾಫರ್ ಎದುರಿಗೆ ಬಂದಾಗ ನಾವು ಹೆಂಗೆ ನಗಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಆದರೆ ಮಕ್ಕಳು ಈ ನಗುವಿನ ಜೊತೆಗೆ ಸಿಗುವಂಥದ್ದು, ಕ್ಯಾಪ್ಚರ್ ಆಗಿ ಸಿಗುವಂಥದ್ದು ತುಂಬ ಕಷ್ಟ. ಬಟ್ ತುಂಬ ಚೆನ್ನಾಗಿ ವೆಯ್ಟ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಎಸ್, ತುಂಬ ಚೆನ್ನಾಗಿ ಎಲ್ಲರೂ ಕಂಡ್ಕೊಂಡು ಮುಂದಿನ ಸ್ಪರ್ಧೆಗಳನ್ನು ತೋರಿಸ್ತೀವಿ. ಇಷ್ಟೇ ಅಲ್ಲ, ತುಂಬ ಮಂದಿ ಇದ್ದಾರೆ, ಲಿಸ್ಟ್ ತುಂಬ ಇದೆ. ನಾನು ಹೇಳಿದ್ದೀನಲ್ಲ, ಒಂದು 3 papers ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ಇಷ್ಟು ಹೇಳಬೇಕು ಅಂತ ಹೇಳಿದ್ದಾರೆ. ಎಸ್, ಎಲ್ಲ ಮಕ್ಕಳು ಯಾರಿಗೂ ಕೂಡ ನಾವು ಮೋಸ ಮಾಡೋದಿಲ್ಲ, ಎಲ್ಲರೂ ಮಕ್ಕಳು ಎಲ್ಲ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಷ್ಟು ಪಾರ್ಟಿಸಿಪೇಟ್ ಸ್ಪರ್ಧಾಳುಗಳ ಬಗ್ಗೆ ನಾವು ಸೊ ಅಷ್ಟು ಸ್ಪರ್ಧಾಳುಗಳನ್ನ ತೋರಿಸ್ತೀವಿ. ಸೊ ಈಗಾಗಲೇ 16 ಆಗಿದೆ, 17ಕ್ಕೆ ನಾವು ಹೋಗುವಂಥ ಮುಂಚೆ ಎಲ್ರಿಗೆ ಹೇಳುವಂಥದ್ದು, ಸ್ಪರ್ಧೆಗೆ ಭಾಗವಹಿಸೋದು ಇದೆಯಲ್ಲ ಅದು ಮುಖ್ಯವಾಗಿರುವಂಥದ್ದು. ವಿಜೇತರು ಯಾರು ಬೇಕಾದರೂ ಆಗಲಿ, ಈಗ ಸ್ಪರ್ಧೆ ಅಂದ ತಕ್ಷಣ ಒಬ್ಬರು ವಿಜೇತರಾಗ್ತಾರೆ, ಒಬ್ಬರು ಸೋಲನ್ನು ಕಾಣಲೇಬೇಕಾಗುತ್ತೆ, ಅದು ನಿಯಮ, ಅದು ಈ ಭೂಮಿ ಮೇಲೆ ಇರುವಂಥ ನಿಯಮ. ಆದರೆ ಸೋತ ತಕ್ಷಣ ಮುಂದಿನ ದಿನಗಳಲ್ಲಿ ನಾವು ಸ್ಪರ್ಧೆಗೆ ಭಾಗವಹಿಸೋಕ್ಕಿಲ್ವಾ, ಭಾಗವಹಿಸ್ತಾ ಇರಬೇಕು. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಅರ್ಜುನ ಒಂದ್ಸರಿ ಕೇಳ್ತಾನೆ,
ಸೊ ಎಲ್ಲವೂ ಪ್ರಯತ್ನ ಪಟ್ಟರೆ ಮತ್ತೆ ನಾವು ಯಾಕೆ ಎಲ್ಲೋ ಪ್ರಯತ್ನ ಪಟ್ಟರೆ ಸೇ ಅಂದರೆ ಎಲ್ಲರೂ ಒಂದು ರೀತಿಯಲ್ಲಿ ನಮ್ಗೆ ಈಗ ಸಿಗುತ್ತೆ ಒಂದು ರೀತಿಯಲ್ಲಿ ಕೆಲಸ ಅದೃಶ್ಯದ ಮುಖೇನ ಸಿಗ್ತಾ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀವಲ್ಲ ಮತ್ತೆ ಯಾಕೆ ಪ್ರಯತ್ನ ಪಡಬೇಕು ಅಂತ ಅರ್ಜುನ ಕೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಏನು ಉತ್ತರಿಸ್ತಾನೆ ಅಂದರೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಸೊ ತುಂಬ ಚೆನ್ನಾಗಿರುವಂಥ ಅದ್ಭುತ ಮಾತು ಹಾಗಾಗಿ ಪ್ರಯತ್ನ ಪಡ್ತಾ ಇರಬೇಕು ಒಂದಲ್ಲ ಒಂದು ದಿವಸ ಖಂಡಿತವಾಗ್ಲೂ ನಾವು ವಿಜೇತರಾಗ್ತೀವಿ ಹಾಗಾಗಿ ಸ್ಪರ್ಧಾಳುಗಳು ಸೊ ಯಾವುದೇ ಸಂದರ್ಭದಲ್ಲಿರ್ಬೋದು ನೀವು ಸೋಲನ್ನು ಕಾಣಲಿ ಅಥವಾ ವಿಜೇತರಾಗಲಿ ವಿಜೇತರಾದಾಗ ಅಂದರೆ ಹೇಳ್ತಾರಲ್ಲ ಅಹಂಭಾವನೆ ಬರಬಾರ್ದು ಸೊ ಅಂದರೆ ಅದು ಮಗ ಅಂದರೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ ಅಥವಾ ನಾವು ನಂತರ ದಿನಗಳಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ವಿಜೇತರಾದಾಗ ನಮಗೆ ಅಹಂಭಾವನೆ ಬರಬಾರ್ದು ಸೋತಾಗ ಕುಗ್ಗಬಾರ್ದು ಅಂತ ಹೇಳ್ತಾರೆ ಅಂದರೆ ಮತ್ತೆ ಮತ್ತೆ ನಾವು ಕೆಳಗೋಗಬಾರ್ದು ಪ್ರಯತ್ನ ಎಲ್ಲಿವರೆಗೆ ಬಂದಿತ್ತು ಅದಕ್ಕಿಂತ ಜಾಸ್ತಿ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿವಸ ನಮಗೆ ಗೆಲ್ಲುವಂತ ದೇವರು ಬರೆದಿರ್ತಾನೆ ಅದು ಸಿಗುತ್ತೆ ಆದರೆ ಪ್ರಯತ್ನ ನಮ್ದಿರಬೇಕು ಸೊ ಎಲ್ಲ ಸ್ಪರ್ಧಾಳು ಮಕ್ಕಳಿಗೆ ನಾನು ಪೋಷಕರಿಗೆ ಹೇಳುವಂಥದ್ದು ಏನಾದರೂ ಈ ಸ್ಪರ್ಧೆಯಲ್ಲಿ ನಿಮ್ಮ ಮಕ್ಕಳು ವಿಜೇತರಾಗಿದ್ದರು ಅಥವಾ ಸೋಲನ್ನು ಕಂಡಿದ್ದಾರೆ ಸೊ ಅದು ಸೆಕೆಂಡರಿ ಬಟ್ ಭಾಗವಹಿಸೋದು ಇದೆಯಲ್ಲ ಅದು ಮುಖ್ಯ ಸೊ ಇದು ಕೆಲವೊಂದು ಸಾರಿ ಹೇಳ್ತೀವಿ ಒಂದು ಸ್ಪರ್ಧೆಗೆ ಭಾಗವಹಿಸೋದು ಅದು ಅಂದರೆ ಅದಕ್ಕೆ ಒಂದು ಭಾಗ್ಯ ಬರಬೇಕು ಅಂತ ಹೇಳ್ತೇವೆ ಸೊ ಹಾಗೆ ಸೊ ಸ್ಪರ್ಧೆಗೆ ಭಾಗವಹಿಸೋದು ಒಂದು ಭಾಗ್ಯ ಹಾಗಾಗಿ ಸ್ಪರ್ಧೆಗೆ ಭಾಗವಹಿಸೋದು ಮುಖ್ಯ ಎಸ್ ಮುಂದಿನ ಕಂಟೆಸ್ಟೆಂಟ್ ನಂಬರ್ ಸ್ಪರ್ಧಾಳುಗಳನ್ನು ನೋಡುವಂಥ ಸಮಯ ಮುಂದಿನ ಸ್ಪರ್ಧಾಳು ನಂಬರ್ 17 ಬರ್ತಾ ಇದೆ ನೋಡಿ ಸ್ಪರ್ಧಾಳು ನಂಬರ್ 17 ಸ್ವಸ್ತಿಕ್ ಶೆಟ್ಟಿ ಸ್ವಸ್ತಿಕ್ ಶೆಟ್ಟಿ 9 ಮಂತ್ ಶಕ್ತಿನಗರಿಂದ ಬಂದಿದೆ ಶಕ್ತಿನಗರಿಂದ ಬಂದಿರುವಂಥದ್ದು ಸ್ವಸ್ತಿಕ್ ಶೆಟ್ಟಿ 9 ಮಂತ್ ಶಕ್ತಿನಗರದಿಂದ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಪೆಷಲ್ ಆಗಿ ನಾನು ಹೇಳಿದ್ದೀನಲ್ಲ ಕೆಲವೊಂದು ಮಕ್ಕಳು ಕ್ಯಾಪ್ಚರ್ ಸಿಗೋದಿಲ್ಲ ನಗು ಸಿಗಬೇಕು ಅಂತಿಲ್ಲ ಬಟ್ ಇದೊಂದು ಏನಪ್ಪ ಅಂದರೆ ಕೃಷ್ಣ ಬೆಣ್ಣೆ ಕದಿತಾ ಇರ್ತಾನೆ ಸೊ ತಾಯಿ ಬಂದು ಒಂದು ರೀತಿಯಲ್ಲಿ ಗೊತ್ತೇ ಇದೆಯಲ್ಲ ಸೊ ನೇನು ಕತ್ತಿ ಅಂತ ಕೇಳ್ತಾರೆ ಆ ಸಮಯದಲ್ಲಿ ಅಳುವಂಥದ್ದು ಸೊ ಈ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸೊ ಮಗು ಅಂತೂ ಮತ್ತೆ ಕೂಡ ಅಳು ನಿಲ್ಲಿಸಿಲ್ಲ ಅಂತ ಕಾಣಿಸ್ತಾ ಇದೆ ಯಾಕಂದರೆ ಮಕ್ಕಳು ಫೋಟೋಕ್ಕೆ ಸಿಗೋದೇ ಕಷ್ಟ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಪೋಷಕರು ಆ್ಯಂಡ್ ಫೋಟೋಗ್ರಾಫರ್ ಎಸ್ ಆಗಲಿ ಮುಂದಿನ ಸ್ಪರ್ಧಾಳು ನಂಬರ್ 118 ಎಸ್ ಲಿಶಾ 1 ಇಯರ್ 4 ಮಂತ್ ಕೊಂಚಾಡಿಯಿಂದ ಬಂದಿದೆ ಮಂಗಳೂರು ಕೊಂಚಾಡಿಯಿಂದ ಬಂದಿರುವಂಥದ್ದು ಸೊ ಸ್ಮೈಲ್ ಆ್ಯಂಡ್ ನಾನು ಹೇಳಿದೆ ಅಲ್ಲ ಇದು ಸ್ಟುಡಿಯೋದಲ್ಲಿ ತೆಗೆದಂಥ ರೀತಿಯಲ್ಲಿದೆ ತುಂಬ ಚೆನ್ನಾಗಿದೆ ಸೊ ಫೋಟೋಗ್ರಾಫರ್ ಹೇಳಿದಲ್ಲ ಕೆಲವರು ಕಷ್ಟಪಡ್ತಾರೆ ಆ್ಯಂಡ್ ಪ್ರಯತ್ನದಲ್ಲಿ ಪ್ರಯತ್ನದ ಜೊತೆಗೆ ಕಷ್ಟ ಇರಲೇಬೇಕು ಆವಾಗಲೇ ನಮಗೆ ಗೆಲುವು ಸಿಗೋಕ್ಕೆ ಸಾಧ್ಯ ಆಗಿರುವಂಥದ್ದು ಕಾಸ್ಟ್ಯೂಮ್ ತುಂಬ ಚೆನ್ನಾಗಿ ಬಂದಿದೆ ಸೊ ಕಲರ್ಫುಲ್ ಆಗಿ ಬಂದಿದೆ ಸೊ ಸ್ಮೈಲ್ ಅಂತ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಕ್ಯೂಟ್ ಕೂಡ ಆಗಿದೆ ಮಗು ಎಸ್ ಸ್ಪರ್ಧಾಳು ನಂಬರ್ 19 ಚಿರಾಯು ತುಂಬ ಚೆನ್ನಾಗಿರುವಂಥ ಹೆಸರು ಚಿರಾಯು ಆ್ಯಂಡ್ 1 ಇಯರ್ ಬೆಲ್ಬಾಯಿಯಿಂದ ಬಂದಿದೆ ಬೆಲ್ಬಾಯಿಯಿಂದ ಬಂದಿರುವಂಥದ್ದು ಚಿರಾಯು 1 ಇಯರ್ ಬೆಲ್ಬಾಯ್ ಮಗು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಒಂದು ಸ್ವಲ್ಪ ಕ್ರಿಯೇಟಿವ್ ಮಾಡಿದ್ದಾರೆ ಸೊ ಪಕ್ಕದಲ್ಲಿ ಅಚ್ಚ ಚಿಕ್ಕ ಆನೆಯ ಒಂದು ಆ ಮೂರ್ತಿಯನ್ನು ಅಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಎಸ್ ಸ್ಪರ್ಧಾಳು ನಂಬರ್ 20 ಜೈಷ್ಣವಿ 3 ಮಂತ್ ದೇರಳಕಟ್ಟೆಯಿಂದ ಬಂದಿರುವಂಥದ್ದು ಜೈಷ್ಣವಿ 3 ಮಂತ್ ದೇರಳಕಟ್ಟೆಯಿಂದ ಬಂದಿದೆ ನೀನು ಹೇಳಿದ್ದೀನಲ್ಲ ಫೋಟೋಗ್ರಾಫರ್ಸ್ ಕಷ್ಟಪಡೋದು ಅಂದರೆ ಈ ರೀತಿ ನೋಡಿ ಒಂದು ಆ ಕೆಳಗಡೆ ಒಂದು ಪ್ಲಾಸ್ಟಿಕನ್ನು ಹಾಕ್ಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಎಲೆ ಇದೆ ಸೊ ಆ ಎಲೆಯ ಮೇಲೆ ಕೃಷ್ಣ ಮಾಡ್ಕೊಂಡಿರುವಂಥ ರೀತಿ ಆ ಮಗು ತುಂಬ ಚೆನ್ನಾಗಿದೆ ತುಂಬ ಕ್ರಿಯೇಟಿವಿಟಿ ಮೈಂಡನ್ನು ಯೂಸ್ ಮಾಡಿದ್ದಾರೆ ಆ ಗ್ರೀನರಿ ಇರ್ಬೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ಬಟ್ ಈ ರೀತಿ ಮಗು ಕೇಳಿದ್ದೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಾಹಸ ಅಂತಲೇ ಹೇಳ್ಬೋದು ಕ್ಯಾಮ್ರಾಮ್ಯಾನ್ ಇದ್ದು ಎಸ್ ಆಗಲಿ ಮುಂದಿನ ಸ್ಪರ್ಧಾಳು ನಂಬರ್ 21 121 ಆದ್ಯ 1 ಇಯರ್ 1 ಮಂತ್ ಬ್ಯಾಂಗ್ಳೂರಿಂದ ಬಂದಿದೆ ಆದ್ಯ 1 ಇಯರ್ ಆದ್ಯ ಪೂಜಾರಿ 1 ಇಯರ್ 1 ಮಂತ್ ಬ್ಯಾಂಗ್ಳೂರಿಂದ ಬಂದಿರುವಂಥದ್ದು ಪುಟ್ಟಾನಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳಿದೆ ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿ ಹಾಕಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಎಸ್ ನಾನು ಸ್ಪೆಷಲ್ ಆಗಿ ಮುಂದಕ್ಕೆ ಹೋಗುವಂಥ ಸಮಯ 122 ಸ್ಪರ್ಧಾಳು ನಂಬರ್ 122 ಭಾವಿನ್ ಸ್ಪರ್ಧಾಳು ಉಡುಪಿಯಿಂದ ಬಂದಿದೆ ನಮ್ಮ ಶ್ರೀಕೃಷ್ಣ ಇರುವಂತಹ ಜಾಗ ಉಡುಪಿಯಿಂದನೇ ಈ ಪುಟ್ಟಾನೆ ಶ್ರೀಕೃಷ್ಣ ನಮ್ಗೆ ಸಿಕ್ಕಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಗುಣಗುಣ್ಣಾಗಿದೆ ಮಗು ಆ್ಯಂಡ್
ಕೆಳಗಡೆ ಕೊಳಲಿದೆ ಅಂಡ್ ಕ್ಯಾಪ್ಚರಿಂಗ್ ತುಂಬ ಚೆನ್ನಾಗಿದೆ. ಸೊ ಸರಿಯಾದ ಸಮಯಕ್ಕೆ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ರೀತಿಯಲ್ಲಿ ಆ ಬ್ಯಾಕ್ಗ್ರೌಂಡ್ ಇರ್ಬೋದು, ಸೊ ಮರದ ಒಂದು ಬಾಗಿಲ ತುಂಬ ಚೆನ್ನಾಗಿ ಬಂದಿದೆ, ಹೇಳಬೇಕಾಗಿಲ್ಲ. ಉಡುಪಿಯಿಂದ ಶ್ರೀಕೃಷ್ಣ ಇರುವಂಥ ಜಾಗ, ಅಲ್ಲಿಂದಾನೆ ಈ ಪುಟ್ಪಾಡೆ ನಮ್ಮ ಕೈಗೆ ಸಿಕ್ಕಿದ್ದಾನೆ. ಹೆಸಾಗಿ ಸ್ಪರ್ಧಾಳು ನಂಬರ್ 23, 123 ಶ್ರುತ. ಶ್ರುತ ಶ್ರುತಿ ಅಂತ ಕೇಳಿದೀವಿ, ಇದೊಂದು ಶ್ರುತ ಅಂದರೆ ಡಿಫ್ರೆಂಟ್ ಹೆಸರು. ನಾ ಹೇಳಿದಿನಲ್ಲ ಎಲ್ಲ ಹೆಸರುಗಳು, ನಾ ಲಿಸ್ಟ್ ನೋಡುವಾಗ ಎಲ್ಲ ಹೆಸರುಗಳು ತುಂಬ ಮಾಡರ್ನ್ ಆಗಿದೆಯಪ್ಪ. 2021 ಏನೋ ಆ ರೇಂಜಿಗಿದೆ. ಎಸ್ ಆಗಲಿ, ಶ್ರುತ 9 ಮಂತ್ ಅಡಮುರಳಿಯಿಂದ ಬಂದಿದೆ, ಅಡಮುರಳಿಯಿಂದ ಬಂದಿರುವಂಥದ್ದು, ಮ್ಯಾಂಗ್ಳೂರು, ಅಡಮುರಳಿ ಮ್ಯಾಂಗ್ಳೂರು. ಶ್ರುತ 9 ಮಂತ್ ಮಗು, ತುಂಬ ಕ್ಯೂಟ್ ಆಗಿದೆ, ಮುದ್ದಾಗಿದೆ ಮಗು. ಏನೋ ಏನೇ ಆಗಲಿ, ಒಂದು ಮಾತಿದೆಯಲ್ಲ, ಮಕ್ಕಳು ವೇದಿಕೆ ಹೋಗಿ ನಿಂತರೆ ಸಾಕು, ಡ್ಯಾನ್ಸ್ ಮಾಡಬೇಕಂತಿಲ್ಲ, ಅವ್ರು ನಿಂತರೆ ಸಾಕು, ಅದೊಂದು ನೋಡೋಕ್ಕೇನೊಂದು ಖುಷಿ, ನಗು ಬರೋದು ಸಹಜ. ಬಟ್ ಫೋಟೋಗ್ರಾಫಿಯಲ್ಲೂ ಅಂತೂ ಕೂಡ, ಸೊ ಕ್ಯಾಮ್ರಾಮ್ಯಾನ್ಗಳು ಎಷ್ಟು ಕಷ್ಟಪಡಿದ್ದಾರೆ. ಸ್ಪೆಷಲಿ ಆಗ ನಗು, ಸೊ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಪರ್ಧಾಳು ನಂಬರ್ 124 ಸಾನ್ವಿ ಎಸ್ 1 year 8 month ಸುರತ್ಕಲಿಂದ ಬಂದಿದೆ. ಸಾನ್ವಿ ಎಸ್ 1 year 8 month ಸುರತ್ಕಲಿಂದ ಬಂದಿರುವಂಥದ್ದು, ತುಂಬ ಚೆನ್ನಾಗಿ ಆ್ಯಂಡ್ ಒಂದು ಸ್ವಲ್ಪ ಆ್ಯಂಡ್ ಕ್ರಿಯೇಟಿವಿಟಿ ಮೈಂಡನ್ನು ಯೂಸ್ ಮಾಡಿದ್ದಾರೆ. ಇದಂತೂ ಈ ಫೋಟೋ ತುಂಬ ಇನ್ನೂ ಕೂಡ ಹೊರಗಡೆ ಬಂದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಅನುಭವ, ಯಾಕಂದರೆ ಗ್ರೀನಲ್ಲಿ ಬರಬೇಕಾಗಿತ್ತು, ಅಕ್ಕೊಂದು ಕಾಡಿನ ಮಧ್ಯೆ ಈ ರೀತಿಯಾಗಿರುವಂಥ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇತ್ತು. ಸೆಂಡ್ ಬೆಣ್ಣೆ ತಿಂತ ಹಿಂದ್ಗಡೆ ನೋಡಿ, ಅಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಕ್ರಿಯೇಟಿವ್ ಮೈಂಡನ್ನು ಯೂಸ್ ಮಾಡಿದ್ದಾರೆ. ಇದು ಇನ್ನಂತೂ ಇದಕ್ಕಿಂತ ಜಾಸ್ತಿಯಾಗಿ ಹೊರಗಡೆ ಬಂದು ಕ್ಯಾಪ್ಚರ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸ್ಪರ್ಧಾಳು ನಂಬರ್ 125 ಅಮೋಘ ಕೆ 1 year 5 month ಚಿಕ್ಕಮಂಗ್ಳೂರಿಂದ ಬಂದಿದೆ. ಲವ್ಲಿ, ಚಿಕ್ಕಮಂಗ್ಳೂರಿಂದ ಬಂದಿದೆ ಅಮೋಘ ಕೆ 1 year 5 month ಚಿಕ್ಕಮಂಗ್ಳೂರಿಂದ ಬಂದಿದೆ. ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಬಂದಿರುವಂಥದ್ದು, ತುಂಬ ಚೆನ್ನಾಗಿದೆ. ಪುಟ್ಪುಟನೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಎಸ್, ಸ್ಪರ್ಧಾಳು ನಂಬರ್ 126 ಶಿಬಾರವಿ ಜಿ ಉಪಾಧ್ಯಾಯ 1 year 3 month ಉಡುಪಿಯಿಂದ ಬಂದಿದೆ. ಶ್ರೀಕೃಷ್ಣ ಮತ್ತೊಬ್ಬ ನಮಗೆ ಸಿಕ್ಕಿದೆ ಉಡುಪಿಯಿಂದ, ಶ್ರೀಕೃಷ್ಣ ಇರುವಂಥ ಜಾಗದಿಂದ ಮತ್ತೊಬ್ಬ ಶ್ರೀಕೃಷ್ಣ ನಮ್ಗೆ ಸಿಕ್ಕಿದ್ದಾನೆ. ತುಂಬ ಮಂದಿ ಕೃಷ್ಣ ಇದ್ದಾರೆ ಉಡುಪಿಯಿಂದ. ಎಸ್, ಬೇರೆ 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 ರಾಜ್ಯದಿಂದ ಇರಬಹುದು ಆ್ಯಂಡ್ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದಿರುವಂಥದ್ದು. ಶಿಬಾರವಿ ಜಿ ಉಪಾಧ್ಯಾಯ 1 year 3 month ಉಡುಪಿಯಿಂದ ಬಂದಿರುವಂಥದ್ದು. ಎಸ್, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಕ್ಯೂಟಾಗಿ ಮುದ್ದಾಗಿದೆ ಮಗು. ಎಸ್, ಸ್ಪರ್ಧಾಳು ನಂಬರ್ 127 ಆರುಷಿ ಶೆಟ್ಟಿ 1 year 4 month ನಿಟ್ಟೆ ಕಾರ್ಕಳದಿಂದ ಬಂದಿರುವಂಥದ್ದು. ಮೊಬೈಲ್ ಕ್ಯಾಪ್ಚರ್ ಅಂತ ಕಾಣಿಸ್ತಾ ಇದೆ, ಮಗು ಬೆಣ್ಣೆಯನ್ನು ತಿಂತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಿಟ್ಟೆ ಕಾರ್ಕಳದಿಂದ ಬಂದಿರುವಂಥದ್ದು ಆರುಷಿ, ತುಂಬ ಚೆನ್ನಾಗಿದೆ ಹೆಸರು, ಆರುಷಿ ಶೆಟ್ಟಿ. ಎಸ್, ಕಂಡೀಷನ್ ನಂಬರ್ 128 ಸ್ಮಾಯ ಸೌಮ್ಯ ಅಂತ ಕೇಳಿದ್ದೀವಿ, ಇದೊಂದು ಡಿಫ್ರೆಂಟ್ ಆದ ಹೆಸರು. ಸ್ಮಾಯ ಎಸ್ ಶೆಟ್ಟಿ 8 month ಉಡುಪಿಯಿಂದ ಬಂದಿದೆ. ಏನೋ ನಾ ಹೇಳಿದ್ರಲ್ಲ, ಉಡುಪಿಯಿಂದ ತುಂಬ ಬಂದಿದೆ. ಕೃಷ್ಣ ಇವತ್ತು ಅಲ್ಲಿ ಇರೋಕೆ ಸಾಧ್ಯ ಇಲ್ಲ, ಕೃಷ್ಣ ಇಲ್ಲೇ ಇದ್ದಾರೆ. ಎಸ್, ಆಗಲಿ, ಸ್ಪೆಷಲ್ ಆಗಿ ಮಗು ಗುಂಡಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ, ಕ್ಯೂಟ್ ಆಗಿದೆ ಆ್ಯಂಡ್ ಉಡುಪಿಯಿಂದ ಬಂದಿರುವಂಥದ್ದು ಸ್ಮಾಯ ಎಸ್ ಶೆಟ್ಟಿ 8 month ಉಡುಪಿಯಿಂದ ಬಂದಿರುವಂಥದ್ದು. ಎಸ್, ಕಂಡೀಷನ್ ನಂಬರ್ 129 ದಿಯಾನ್ಶಿ ಆರ್ ಕುಲಾಲ್ 8 month ಕುಲಾಯಿಂದ ಬಂದಿರುವಂಥದ್ದು. ಕುಲಾಯ್ ಬೈಕಂಪಾಡಿಯಿಂದ ಬಂದಿದೆ 8 month. ಇದು ಕ್ಯಾಮ್ರಾಮ್ಯಾನ್ ಕೈ ಚಳಕ ಅಂತ ಹೇಳುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಸೆಂಡ್ ಅಬ್ಸರ್ವ್ ಮಾಡಿದಾಗ ಮಗುವಿನ ಬಲಭಾಗದ ಈ ಕಿವಿಯ ಅಲ್ಲಿ ಒಂದು ಲೈಟ್ಸ್ ಕಾಣಿಸ್ತಾ ಇದೆ, ಒಂದು ಲೈಟ್ ಕಾಣಿಸ್ತಾ ಇದೆ. ಇದು ಕ್ಯಾಮ್ರಾಮ್ಯಾನ್ ಕೈ ಚಳಕನೇ ಆಗಿರಬೇಕು. ತುಂಬ ಚೆನ್ನಾಗಿ ಇದು ಒಂದು ರೀತಿಯಲ್ಲಿ ಆ ರೀತಿಯಾಗಿ ಕಾಣಿಸ್ಕೊಳ್ಬೇಕಂತ ಅವ್ರ ಮೈಂಡಲ್ಲಿರುತ್ತೆ, ಗಮನಿಸಿದಾಗ ಗೊತ್ತಾಗುತ್ತೆ. ಎಸ್, ಮುದ್ದಾಗಿದೆ ಮಗು, ಕ್ಯಾಪ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಟ್ ಟೈಮ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ.
ಎಸ್ ಕಂಡೀಷನ್ ನಂಬರ್ 130 130 ಎಸ್ ವೈಷ್ಣವಿ ವೈಷ್ಣವಿ ಎಸ್ 2 ಇಯರ್ ಸುರತ್ಕಲಿಂದ ಬಂದಿರುವಂತದ್ದು ಸುರತ್ಕಲಿಂದ ವೈಷ್ಣವಿ ಎಸ್ 2 ಇಯರ್ ಸುರತ್ಕಲಿಂದ ಬಂದಿರುವಂತದ್ದು ಮಗು ಅವರು ಹೇಳಿದ್ದಾರೆ ಕ್ಯಾಮೆರಾಮನ್ ಹೇಳಿದ್ದಾರೆ ಮೇಲಕ್ಕೆ ನೋಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಹಂಗೆ ಮಗು ಹೆಂಗೆ ಹೇಳಿದೆ ಹಂಗೆ ನೋಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮಗು ಕೊಲ್ಲನ್ನು ಇಟ್ಕೊಳ್ತಾ ತುಂಬ ಚೆನ್ನಾಗಿ ಬಂದೆ ಆ ಗ್ರೀನರಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಬಂದಿದೆ ಎಸ್ ಮುಂದಿನ ಕಂಡೀಷನ್ ನಂಬರ್ 131 ಪ್ರಿಯಾಂಶ ಪ್ರಿಯಾಂಶ ಎಸ್ ಕೋಟ್ಯಾನ್ 2 ಇಯರ್ ಮೂಡಬಿದ್ರಿಯಿಂದ ಬಂದಿದೆ ಮೂಡಬಿದ್ರಿಯಿಂದ ಬಂದಿರುವಂಥದ್ದು ಎಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕ್ರಿಯೇಟಿವಿಟಿ ಮೈಂಡನ್ನು ಯೂಸ್ ಮಾಡಿದ್ದಾರೆ ಹೆಂಗೆ ಬೇಕು ಹಂಗೆ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಕಾಂಪ್ರೋ ಮಾಡಲಿಲ್ಲ ಹೆಂಗೆ ಬೇಕು ಹಂಗೆ ಕ್ಯಾಮ್ರಾಮ್ಯಾನ್ ಸ್ವಲ್ಪ ಮೈಂಡನ್ನು ಯೂಸ್ ಮಾಡಿದ್ರು ವಿಯಾಲೆ ಆ ವಿಯಾಲೆಗೆ ಒಂದು ಸ್ವಲ್ಪ ಈ ಬಳ್ಳಿ ಅಂತ ಬರುತ್ತೆ ಗೊತ್ತಿದೆಯಲ್ಲ ಸುಗ್ರೀನರಿ ಅದನ್ನು ಒಂದು ಸ್ವಲ್ಪ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸೆನ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬ್ಲರ್ ಆಗಿ ಇಟ್ಕೊಂಡು ಸೊ ಕ್ಯಾಪ್ಚರಿಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪುಟ್ ಪುಟಾನಿ ಆ ಕಡೆ ನೋಡ್ತಾ ಕೆಳಗಡೆ ಆ ವಿಯಾಲೆಯ ಮೇಲೆ ಪಕ್ಕದಲ್ಲಿ ಮಡಿಕೆ ಇದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈ ಕೊಲ್ಲಲಲ್ಲೇ ಆ ಬಣ್ಣೆಯನ್ನು ಈ ಥರ ಮಾಡೋ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಹೇಳಬೇಕಾಗಿಲ್ಲ ಎಸ್ ಪ್ರಿಯಾಂಶ ಎಸ್ ಕೋಟಿಯನ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಆ ಮಗು ಮುಂದಿನ ಸ್ಪರ್ಧಾಳು 132 ಮನಸ್ವಿ 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 ಜಿ 9 ಮಂತ್ ಪುತ್ತೂರಿಂದ ಬಂದಿರುವಂಥದ್ದು ಮನಸ್ವಿ ಜಿ 9 ಮಂತ್ ಪುತ್ತೂರಿಂದ ಬಂದಿದೆ ಎಸ್ ಈ ಕ್ಯಾಪ್ಚರ್ ಕೂಡ ಇಂಥ ಒಂದು ಲುಕ್ ಕೂಡ ಸಿಗೋದು ತುಂಬ ಕಡಿಮೆ ಆದರೆ ಅಟ್ ಎ ಟೈಮ್ ಅಂದರೆ ಬ್ಯಾಕ್ಗ್ರೌಂಡ್ ಗ್ರೀನರಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಎಸ್ ಆ್ಯಂಡ್ ಮಡಕ್ಕೆ ಮಗುಚ್ ಬಿದ್ದಿದೆ ಅಪ್ಪ ಕೃಷ್ಣನ್ ತುಂಟಾಟದಿಂದ ಮಡಕ್ಕೆ ಮಗುಚ್ ಬಿದ್ದಿದೆ ಏ ಇಲ್ಲ ಕರೆಕ್ಟ್ ಆಗಿದೆ ಆಯ್ತು ತುಂಬ ಅದರಲ್ಲಿ ತುಂಬ ಬೆಣ್ಣೆ ಫುಲ್ಲಾಗಿ ಹೋಗಿದೆ ಅಂದರೆ ಕೃಷ್ಣನಿಗೆ ಯಾವುದು ಕಮ್ಮಿ ಆಗಬಾರ್ದು ಅಂತ ಬೆಣ್ಣೆಯನ್ನು ಫುಲ್ ಮಾಡಿಕೊಟ್ಟಿದ್ದಾರೆ ಎಸ್ ಆಗಲಿ ಮುಂದಕ್ಕೆ ಹೋಗೋಣ ಆ್ಯಂಡ್ ಸ್ಪೆಷಲ್ ಆಗಿ ಕಂಡ ಸ್ಪರ್ಧಾಳು ನಂಬರ್ 133 ಧ್ರುವ ಧ್ರುವ ಕರ್ಕೇರ 10 ಮಂತ್ ಕೈಕಂಬದಿಂದ ಬಂದಿರುವಂಥದ್ದು ಧ್ರುವ ಕರ್ಕೇರ ಹೆಸರು ತುಂಬ ಚೆನ್ನಾಗಿದೆ ಧ್ರುವ ಕರ್ಕೇರ ಕೈಕಂಬ 10 ಮಂತ್ ಇದು ಕೂಡ ಕ್ಯಾಮ್ರಾ ಕೈ ಚಳಕ ಅಂತ ಹೇಳಬಹುದು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮಗು ಅಂತೂ ಈ ಪುಟ್ ಪುಟಾಣಿಗಳ ನಾನು ಕ್ಯಾಮ್ರಾಗೆ ಕ್ಯಾಪ್ಚರ್ ಮಾಡ್ತೀನಿ ಹಿಂಗೆ ಇರಬೇಕು ಅಂತ ಹೇಳಿದರೂ ಕೂಡ ಕೇಳೋದು ಕಷ್ಟ ಆದರೆ ತುಂಬ ಕಷ್ಟಪಡಿದ್ದಾರೆ ಸ್ಪರ್ಧೆಗಂತ ಹೇಳಿದಾಗ ಕಷ್ಟ ಪಡಲೇಬೇಕಾಗುತ್ತೆ ಸೊ ಏನೇ ಆಗಲಿ ಆ್ಯಂಡ್ ಸ್ಪೆಷಲ್ ಆಗಿ ಏನು ಹೇಳಬೇಕಾಗುತ್ತೆ ಅಂದರೆ ಸ್ಪರ್ಧಾಳುಗಳು ಮುಖ್ಯವಾಗಿ ಅವರನ್ನು ಯಾರು ರೆಡಿ ಮಾಡ್ತಾರೆ ಪೋಷಕರು ಯಾರಿದ್ದಾರೆ ಅವರು ಕಷ್ಟವನ್ನು ಪಡಲೇಬೇಕಾಗುತ್ತೆ ಸೆನ್ ಸ್ಪೆಷಲ್ ಆಗಿ ನಾನು ಹೇಳಿದ್ದೀನಿ ಆಗಲೇ ತಾನೆ ಸೊ ಕೆಲವೊಂದು ಮನೆಗಳಲ್ಲಿ ಅವರೇ ಕಾಸ್ಟ್ಯೂಮನ್ನು ರೆಡಿ ಮಾಡ್ತಾರೆ ಆ್ಯಂಡ್ ಅವರೇ ಕ್ಯಾಮ್ರಾಮ್ಯಾನ್ ಆಗಿರ್ತಾರೆ ಎಸ್ ಮುಂದಿನ ಸ್ಪರ್ಧೆಯನ್ನು ನೋಡುವಂಥ ಸಮಯ 134ನೇ ಸ್ಪರ್ಧೆಯನ್ನು ನೋಡುವಂಥ ಸಮಯ ನೋಡಿ ಮುಂದಿನ ಸ್ಪರ್ಧೆಯನ್ನು ನೋಡಲೇಬೇಕು 134 ಸ್ಪರ್ಧೆ ಸೊ ಈಗಾಗಲೇ ಬರ್ತಾ ಇದ್ದೇನೆ ಸ್ಪೆಷಲ್ ಆಗಿ ಮುಂದಿನ ಸ್ಪರ್ಧೆ 134 ಆ ನಂತರ ತುಂಬ ಇದೆ ಫೋಟೋ ಸ್ಪರ್ಧೆ ಈ ಬಾರಿ ತುಂಬ ಜಾಸ್ತಿ ಬಂದಿದೆ ಯಾಕೆ ಕ್ಯಾಮ್ರಾಮನ್ಗಳು ಸೊ ಈ ಟೈಮಲ್ಲಿ ಸೀಸನ್ ಒಂದು ರೀತಿಯಲ್ಲಿ ಕೋವಿಡ್ ಕಾರಣದಿಂದಾಗಿ ಆ್ಯಂಡ್ ಈ ಮದುವೆ ಸಮಾರಂಭಗಳೆಲ್ಲ ಯಾವುದು ಕೂಡ ತುಂಬ ಕಡಿಮೆ ಇತ್ತು ಈ ನಿಟ್ಟಿನಲ್ಲಿ ಮನೆಯಲ್ಲೇ ಇದ್ದರು ಈ ಕಾರಣಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಅವರು ಫ್ರೀ ಆಗಿದ್ದ ಕಾರಣ ಫೋಟೋ ಸ್ಪರ್ಧೆಗಳು ಒಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಈ ಬಾರಿ ಸೊ ನಾವು ಈ ಬಾರಿ ಅದನ್ನು ಆ್ಯಡ್ ಮಾಡಿರುವಂಥ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಸಿಗಿದೆ 134 ಸ್ಪರ್ಧೆ ಬರ್ತಾ ಇದ್ದಾರೆ ನೋಡಿ 134ನೇ ಸ್ಪರ್ಧೆಯ ಹೆಸರು ನಿತಿನ್ ಎಂ ಪೂಜಾರಿ 1 ಇಯರ್ 8 ಮಂತ್ ಮೂಲೂರಿಂದ ಬಂದಿರುವಂಥದ್ದು ಮೂಲೂರು ಬಂದಿರುವಂಥದ್ದು ನಿತಿನ್ ಎಂ ಪೂಜಾರಿ ಬರ್ಕೆ ಗುರುಪುರ ಮೂಲೂರು ಬರ್ಕೆ ಗುರುಪುರದಿಂದ ಬಂದಿರುವಂಥದ್ದು ನಿತಿನ್ ಎಂ ಪೂಜಾರಿ 1 ಇಯರ್ 8 ಮಂತ್ ಎಸ್ ಪುಟ್ ಪುಟಾಣಿ ಬೆಣ್ಣೆಯನ್ನು ತಿಂದು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಎಸ್ 135ನೇ ಸ್ಪರ್ಧೆಯನ್ನು ನೋಡುವಂಥ ಸಮಯ 135ನೇ ಸ್ಪರ್ಧೆ ಆರುಷ್ ಆರುಷ್ ಹೆಸರು ತುಂಬ ಚೆನ್ನಾಗಿದೆ ಆರುಷ್ ಆದರೆ ಅಜ್ಜಾಜಿ ಕರೆಯೋಕೆ ತುಂಬ ಕಷ್ಟ ಆರುಷ್ 11 ಮಂತ್ ಎಯ್ಯಾಡಿಯಿಂದ ಬಂದಿದೆ ಎಯ್ಯಾಡಿಯಿಂದ ಬಂದಿರುವಂಥದ್ದು ಆರುಷ್
ಇದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಎಡಿಟಿಂಗ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಮಿಸ್ಟೇಕ್ಸ್ ಹೇಳಬೇಕಾದ್ರೆ ಇಲ್ಲ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮಡಕೆ ಅಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸೊ ಮಣ್ಣಿನ ಮಡಕೆ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದು ಸ್ವಲ್ಪ ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ರಿಯೇಟಿವ್ ಮೈಂಡ್ ಅನ್ನ ಯೂಸ್ ಮಾಡಿದ್ದಾರೆ ಎಸ್ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮುಂದಿನ ಸ್ಪರ್ಧಾಳು 136 ತನುಷ್ ಜೋಗಿ 1 year 10 month ವಿಠಲ್ ಮಾನಿಬೆಟ್ಟಿಯಿಂದ ವಿಠಲ್ ಮಾನಿಬೆಟ್ಟಿಯಿಂದ ಬಂದಿರುವಂಥದ್ದು ಪುಟ್ ಪುಟಾನಿ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಸೊ ಇದು ಮನೆಯ ಕೈಚಳಕ ಅಂತ ಹೇಳಬಹುದು ಕ್ಯಾಮ್ರಾಮ್ಯಾನಿಗೆ ಯಾಕಂದ್ರೆ ಪೋಷಕರೇ ಆ ಮಗುವನ್ನು ತಯಾರು ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಒಂದೊಂದು ರೀತಿ ರೆಡಿ ಮಾಡಿಕೊಂಡು ಚೆನ್ನಾಗಿ ಬಂದಿದೆ ಪುಟ್ ಪುಟಾನಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಎಸ್ ಮುಂದಿನ ಸ್ಪರ್ಧಾಳು 137 ವರ್ಷಿಣಿ 4 month ಉಡುಪಿಯಿಂದ ಬಂದಿದೆ ಬಂದಿರುವಂಥದ್ದು ಎಸ್ ಲೈಟ್ ಸೆಂಡ್ ತುಂಬಾ ಚೆನ್ನಾಗಿ ಪುಟ್ ಪುಟಾನೆ ಕ್ಯಾಪ್ಚರ್ ಮಾಡೋಕೆ ತುಂಬಾ ಕಷ್ಟ ಆಗಿದೆ ಅಂತ ಕಾಣಿಸ್ತಾ ಇದೆ ಮಗುವನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಎಸ್ ತುಂಬಾ ಗುಣಗುಣ ಆಗಿದೆ ಮಗು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ ಉಡುಪಿಯಿಂದ ಬಂದಿರುವಂಥದ್ದು ಇನ್ನೊಂದು ಸಿಕ್ಕದ ಉಡುಪಿಯಿಂದ ಕೃಷ್ಣಗಳೆಲ್ಲ ಇಲ್ಲೇ ಇದ್ದಾರೆ ಎಸ್ ಆಗಲಿ ಮುಂದಿನ ಸ್ಪರ್ಧಾಳು 138 ಧ್ರುವಿ 1 year 4 month ಕುಲಶೇಖರಿಂದ ಬಂದಿದೆ ಕುಲಶೇಖರಿಂದ ಬಂದಿರುವಂಥದ್ದು ಮ್ಯಾಂಗ್ಳೂರ್ 1 year 4 month ಮಗು ಮೇಲೆ ತೋರಿ ಹಂಗೆ ಹೇಳ್ಕೊಟ್ಟಿದ್ದಾರೆ ಕ್ಯಾಮ್ರಾಮ್ಯಾನ್ ಹಿಂಗೊಂದು ಕೈ ತೋರಿಸ್ಬೇಕು ಮೇಲೆ ಯಾರು ಇದ್ದಾರೆ ಅಥವಾ ಏನೋ ಐಸ್ ಕ್ರೀಮ್ ಕೊಡ್ತೀನಿ ಅಥವಾ ಆಮೇಲೆ ಏನೋ ತೆಗೆದು ಚಾಕ್ಲೇಟ್ ಕೊಡ್ತೀನಿ ಹಿಂಗೇ ಇರಬೇಕಂತ ಹೇಳಿದ್ದಾರೆ ಹಂಗಾಗಿ ಮಗು ಪಾಪ ಹಂಗೇ ಇದೆ ಸೊ ಆನಂತರ ಫೋಟೋ ತೆಗ್ದಾದ ನಂತರ ಕೂಡ ಹಂಗೆ ಇತ್ತು ಅಂತ ಕಾಣಿಸ್ತಾ ಇದೆ ಎಕ್ಸಾಕ್ಟ್ಲಿ ಮುಂದಿನ ಸ್ಪರ್ಧಾಳು 139 ಅನ್ವಿ ಪುರುಷೋತ್ತಮ್ 6 month ಕೋಡಿಕಲ್ಲಿಂದ ಬಂದಿದೆ ಅನ್ವಿ ಪುರುಷೋತ್ತಮ್ 6 month ಮಗುವಿಗೆ ಕೋಡಿಕಲ್ಲಿಂದ ಬಂದಿದೆ ಚೆನ್ನಾಗಿ ಕಾಣಿಸ್ಕೊಡ್ತಾ ಇದೆ ಮಗು ನಮ ಆಗಿರ್ಬೋದು ತುಂಬ ಕ್ಯೂಟ್ ಆಗಿ ಮಗು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಎಸ್ ಸ್ಪರ್ಧಾಳು 140 ಸ್ಪರ್ಧಾಳು ವಿಪ್ರಾಜ್ ಎಸ್ ಶೆಟ್ಟಿ ಹೆಸರೇನು ಸ್ವಲ್ಪ ಡಿಫ್ರೆಂಟ್ ಅಲ್ಲ ವಿಪ್ರಾಜ್ ಎಸ್ ಶೆಟ್ಟಿ 1 year ಬೋಲಿಯಾರಿಂದ ಬಂದಿದೆ ಬೋಲಿಯಾರ್ ನಮ್ಮ ಮುಡಿಪು ಸೈಡ್ ಆಗುತ್ತೆ ಬೋಲಿಯಾರ್ ವಿಪ್ರಾಜ್ ಎಸ್ ಶೆಟ್ಟಿ ಎಸ್ ತುಂಬ ಚೆನ್ನಾಗಿದೆ ಅಂಡ್ ಪಕ್ಕದಲ್ಲಿ ದೀಪ ಇದೆ ಅಂತರೊಂದು ಕಲ್ಲಿದೆ ತುಂಬ ಚೆನ್ನಾಗಿ ಅದನ್ನು ಕ್ರಿಯೇಟಿವಿಟಿ ಮೈಂಡ್ ಅನ್ನು ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಎಸ್ ಮುಂದಿನ ಸ್ಪರ್ಧಾಳು 141 ಅಗನ್ಯ ಪಿ ದೇವಾಡಿಗ 2 year ಉಡುಪಿಯಿಂದ ಬಂದಿದೆ ಉಡುಪಿಯಿಂದ ಕೃಷ್ಣ ಬಂದಿದ್ದಾನೆ ಬೆಣ್ಣೆಯನ್ನು ತಿಂತಾ ಇದ್ದಾನೆ ಇವತ್ತು ಬೆಣ್ಣೆಯನ್ನು ತಿಂತಾ ಇದ್ದಾನೆ ಶ್ರೀಕೃಷ್ಣ ಅಲ್ಲಲ್ಲ ಅವನಿಗೆ ಇವತ್ತು ಭರ್ಜರಿ ಹಾಗಾಗಿ ಸೊ ಉಡುಪಿಯಿಂದ ಬಂದಿರುವಂಥದ್ದು ಪುಟ್ ಪುಟಾನೆ ಅಗನ್ಯ ಪಿ ದೇವಾಡಿಗ 2 year ಉಡುಪಿಯಿಂದ ಪುಟ್ ಪುಟಾನೆ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತದೆ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎಸ್ ಮುಂದಿನ ಸ್ಪರ್ಧಾಳು 142 ಶ್ರೇಯಸ್ ಎನ್ ಸಿ 7 month ಶ್ರೇಯಸ್ ಎನ್ ಸಿ 7 month ಇಂದ ದೇವನಗರಿ ಅಂತ ದವನ್ನಗರಿ ಅಂತ ಹಾಕಿದ್ದಾರೆ ಎಸ್ ಆಗ್ಲಿ ಶ್ರೇಯಸ್ ಎನ್ ಸಿ 7 month ಎಸ್ ಸ್ಪರ್ಧಾಳು ನಂಬರ್ 143 ಸಮೇದ್ರ ಕಲ್ಕು 7 month ಇಂದ ಹೆಬ್ರಿಯಿಂದ ಬಂದಿದೆ ಲವ್ಲಿ ಹೆಬ್ರಿಯಿಂದ ಬಂದಿದೆ ಸೊ ನಾನು ಹೇಳಿದ್ದೀನಲ್ಲ ತುಂಬ ದೂರದಿಂದ ಕೂಡ ಫೋಟೋಸ್ಗಳು ವೀಡಿಯೋಸ್ಗಳು ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ಹೆಬ್ರಿಯಿಂದ ಬಂದಿರುವಂಥದ್ದು ಮಗು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಆ ನಗು ಇದೆಯಲ್ಲ ಅದನ್ನು ನೋಡೋಕೇನು ಒಂದು ರೀತಿಯಲ್ಲಿ ಖುಷಿ ಅಂತ ಹೇಳಬಹುದು ಆ್ಯಂಡ್ ಫೋಟೋಗ್ರಾಫರ್ಸ್ ಇರ್ಬೋದು ಆ್ಯಂಡ್ ಮನೆಯ ನಾನು ಹೇಳಿದ್ದೀನಲ್ಲ ಮನೆಯಲ್ಲೇ ತುಂಬ ಮಂದಿ ಫೋಟೋಗ್ರಾಫರ್ಸ್ ಕಾಣಿಸ್ಕೊಳ್ತಾ ಇದ್ದಾರೆ
ಯಾಕಂದ್ರೆ ಈಗಂತೂ ಆಂಡ್ರಾಯ್ಡ್ ಮೊಬೈಲ್ ಬಂದ್ಬಿಟ್ಟು ಸೊ ಕ್ಯಾಮ್ರಾಗಳಿಗೆ ಒಂದು ಸ್ವಲ್ಪ ಈಗ ಇಲ್ಲ ರೆಸ್ಟ್ ಸಿಕ್ಕಂಗೆ ಕಾಣ್ತಾ ಇದೆ. ಯಾಕಂದರೆ ಹೆಚ್ಚಾಗಿ ಫೋಟೋಸ್ಗಳನ್ನು ತೆಗೆಯುವಂಥದ್ದೇ ಈಗ ಮೊಬೈಲಲ್ಲೇ ಆಗೋಗಿದೆ. ಸೊ ಇನ್ನು ಸ್ಪೆಷಲಾಗಿ ಈ ಚಾನಲ್ ಲೈನ್ ಮುದ್ದು ಕೃಷ್ಣ 2021 ಈ ಸ್ಪರ್ಧೆಯನ್ನು ನಾವು ಈ ಬಾರಿ ಯೋಚನೆ ಮಾಡಿದಾಗ ಇದರ ಕಾರ್ಯಕ್ರಮ ಅಂದರೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ, ಅದರ ಪ್ಲ್ಯಾನನ್ನು ಕೂಡ ಹಾಕ್ಕೊಂಡಿದ್ವಿ. ಆದರೆ ಈ ಕೋವಿಡ್ ಕಾರಣದಿಂದಾಗಿ ಸರ್ಕಾರ ಮತ್ತು ಜಿಲ್ಲಾ ತಂದಿರುವಂಥ ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನಾವು ನೀವೇ ಹೇಗೆ ಫಾಲೋ ಮಾಡ್ತೀವಿ ನಾವು ಕೂಡ ಹಾಗೇ ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಹೇಳುವವರು, ಹಾಗಾಗಿ ನಾವು ಮೊದಲನೇದಾಗಿ ಫಾಲೋ ಮಾಡಬೇಕಾಗಿ ಈ ನಿಟ್ಟಿನಲ್ಲಿ. ಸೊ ಅದರ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದರ ಕಾರ್ಯಕ್ರಮ ತುಂಬ ಸರಳ ರೀತಿಯಲ್ಲಿ ನಡೀಲಿಕ್ಕಿದೆ. ಸೊ ನಿಯಮದೊಂದಿಗೆ ಅದನ್ನು ಆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ. ಆ್ಯಂಡ್ ಸ್ಪೆಷಲಾಗಿ ನಾಳೆ ನಾಳೆ ಸಂಜೆ 7 ಗಂಟೆಗೆ ಇರುವಂಥದ್ದು ಸ್ಪರ್ಧಾಳುಗಳು, ಅಂದರೆ ಎಷ್ಟು ಸ್ಪರ್ಧಾಳುಗಳಿದ್ದಾರೆ ಅಷ್ಟು ಸ್ಪರ್ಧಾಳುಗಳಲ್ಲಿ ನಾವು 20-20 ಅದರಲ್ಲಿ ನಾವು ಅಂದರೆ ಒಂದು ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತೀವಿ. 20 ಆಕರ್ಷಕಗಳನ್ನು ನಾಳೆ ಬೆಳಗ್ಗಿನ ಜಾವದಲ್ಲಿ ನಾವು ಅದನ್ನು ಆಯ್ಕೆ ಮಾಡ್ತೀವಿ. 20 ಆಕರ್ಷಕ ಫೋಟೋದಲ್ಲಿ 20 ಆಕರ್ಷಕ ವಿಡಿಯೋದಲ್ಲಿ ನಾವು ಆಯ್ಕೆ ಮಾಡಲಾಗುತ್ತೆ. ಆ ನಂತರ ಅದರಲ್ಲಿ ತೀರ್ಪುಗಾರರು ಸೆಲೆಕ್ಟ್ ಮಾಡ್ತಾರೆ. ತೀರ್ಪುಗಾರದಲ್ಲಿ ಸೆಲೆಕ್ಟ್ ಮಾಡಲಿಕ್ಕಿರುವಂಥದ್ದು ಯಾರು ಆಕರ್ಷಕವಾಗಿ ಕಾಣಿಸ್ಕೊಂಡಿದ್ದಾರೆ, ಯಾವ ಮಗು ಆಕರ್ಷಕವಾಗಿದೆ, ಅದರ ಫೋಟೋಗ್ರಾಫಿ ನೋಡ್ತಾ ಕ್ರಿಯೇಟಿವಿಟಿ ಏನಿದ್ದಾರೆ, ಒಂದು ಯಾವ ರೀತಿ ಕಾನ್ಸೆಪ್ಟ್ ಕೊಟ್ಟು ಅದನ್ನು ಆ ಫೋಟೋವನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ಇದನ್ನೆಲ್ಲವೂ ಕೂಡ ನೋಡುವಂಥ ಸಮಯ. ಎಸ್, ಮುಂದಿನ ಸ್ಪರ್ಧಾಳನ್ನು ನೋಡುವಂಥ ಸಮಯ ನೋಡಿ. ಮುಂದಿನ ಸ್ಪರ್ಧಾಳು ನಂಬರ್ 144 ವಾಗ್ಮಿ. ತುಂಬ ಚೆನ್ನಾಗಿರುವಂಥ ಹೆಸರು ವಾಗ್ಮಿ. ವಾಗ್ಮಿಕೆ 1 year 10 month ಪುತ್ತೂರಿಂದ ಬಂದಿದೆ ಮಗು. ಸೊ ಲವ್ಲಿ ಸ್ಮೈಲ್, ಸ್ಪೆಷಲಾಗಿ ಒಂದು ಸ್ವಲ್ಪ ಲೈಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇದು ಕ್ಯಾಮ್ರಾಮ್ಯಾನ್ ಕೈ ಚಳಕ ಅಂತ ಇದಕ್ಕೆ ಹೇಳುವಂಥದ್ದು, ಲೈಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಸ್ಮೈಲ್, ಆ ಸ್ಮೈಲ್ ಇದೆಯಲ್ಲ ಆ ಸ್ಮೈಲಿಗೆ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮುಖ್ಯವಾಗಿ ಹೇಳಬೇಕಾದ್ರೆ ಮಗು ಆ ಕೊಳಲಿನ ಆಧಾರದಲ್ಲಿರುವಂಗೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಸ್, ಮುಂದಿನ ಸ್ಪರ್ಧಾಳು ವಾಗ್ಮಿ ಪುತ್ತೂರಿಂದ ಬಂದಿರೋದು 1 year 10 month. ಮುಂದಿನ ಸ್ಪರ್ಧಾಳು 145 ಶ್ರೇಯಾ ಎಸ್ ಸಾಲಿಯಾನ್, 10 month ಕೃಷ್ಣಪುರದಿಂದ ಬಂದಿದೆ. ಕೃಷ್ಣಪುರದಿಂದ ಬಂದಿರುವಂಥದ್ದು ಶ್ರೇಯಾ ಎಸ್ ಸಾಲಿಯಾನ್, 10 month ಕೃಷ್ಣಪುರದಿಂದ ಬಂದಿದೆ. ಸ್ಪೆಷಲಾಗಿ ಆ ಮಡಕೆಗೆ ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕಾಸ್ಟ್ಯೂಮ್ ಹೇಳಬೇಕಾಗಿಲ್ಲ, ಆ ಮಡಕೆಯಲ್ಲಿ ಇದರೊಂದು ಕಲರಿಂಗ್ ಇದೆಯಲ್ಲ ಸೇಮ್ ಆಗಿದೆ. ಆ ಮಾಲೆ ಇದೆ, ಕೊರಳಲ್ಲಿರುವಂಥ ಮಾಲೆ ಏನಿದೆ ಅದು ಕೂಡ ಸೇಮ್ ಕಲರ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಿರೀಟ ಏನಿದೆ, ಸೊ ಪಟ್ಟಿ ಏನಿದೆ ಅದು ಕೂಡ ಸೇಮ್ ಕಲರ್ ಆಗಿದೆ, ಕೈಗೆ ಹಾಕಿರುವಂಥದ್ದು. ಸೊ ಆ ಒಂದು ಪಟ್ಟಿ ಕೂಡ ತುಂಬ ಅಂದರೆ ಸೇಮ್ ಕಲರ್ ಆಗಿ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ, ಕ್ರಿಯೇಟಿವಿಟಿ ಮೈಂಡನ್ನು ಯೂಸ್ ಮಾಡಿದ್ದಾರೆ. ಎಸ್ ಆಗಲಿ. ಆ್ಯಂಡ್ ಶ್ರೇಯಾ ಎಸ್ ಸಾಲಿಯಾನ್ ಕೃಷ್ಣಪುರದಿಂದ ಬಂದಿದೆ, ಮಗುವಿನ ಏಜ್ 10 month. ಎಸ್, ಮುಂದಿನ ಸ್ಪರ್ಧಾಳು 146 ತಾನ್ವಿ ಅಕ್ಷಯ್, 1 year 11 month ಬೂಂದಿಲಿಂದ ಬಂದಿದೆ. ಬೂಂದಿಲಿಂದ ಬಂದಿರುವಂಥದ್ದು ತಾನ್ವಿ ಅಕ್ಷಯ್ ಬೂಂದಿಲ್, 1 year 10 month. ಅಂಡ್ ಇದರಲ್ಲಿ ಹಿಂದ್ಗಡೆ ನೋಡಿದ್ದೀರಾ, ನಮ್ಮ ದಣ ನೋಡ್ತಾ ಇದೆ ಕೃಷ್ಣನನ್ನ. ಆ್ಯಂಡ್ ಸ್ಪೆಷಲಾಗಿ ಮಗು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ತುಂಬ ಕ್ಲಾರಿಟಿಯಲ್ಲಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ನ್ಯಾಚುರಲ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕಾಸ್ಟ್ಯೂಮ್ ಇರುವ ತುಂಬ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಕಲರಿಂಗ್, ಕಾಸ್ಟ್ಯೂಮ್ ಕಲರಿಂಗ್ ತುಂಬ ಚೆನ್ನಾಗಿದೆ. ಎಸ್, ಮುಂದಿನ ಸ್ಪರ್ಧಾಳು 147 ಅದ್ವೈ ಎ ರಾವ್, 11 month ಕೊಂಚಾಡಿಯಿಂದ ಬಂದಿದೆ. ಕೊಂಚಾಡಿಯಿಂದ ಬಂದಿರುವಂಥದ್ದು ಎಸ್, ಮಗು ಹೇಳ್ತಾ ಇದೆ ನನ್ನನ್ನು ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸಾಕು ಫೋಟೋಗ್ರಾಫಿ ಸಾಕು, ನನ್ನನ್ನು ಹಿಡ್ಕೊಳ್ಳಿ ಒಮ್ಮೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಸ್, ಮಗು ನಗ್ತಾ ತುಂಬ ಚೆನ್ನಾಗಿ ಬಂದಿದೆ. ಎಸ್, ಮುಂದಿನ ಸ್ಪರ್ಧಾಳು 148 ಸಂಚಿತ್ ಜಿ ಪೂಜಾರಿ, 9 month ಉಡುಪಿಯಿಂದ ಬಂದಿರುವಂಥದ್ದು. ಸಂಚಿತ್ ಜಿ ಪೂಜಾರಿ ಉಡುಪಿ, ಸಾಸ್ತಾನ ಉಡುಪಿಯಿಂದ ಬಂದಿರುವಂಥದ್ದು. ಆ್ಯಂಡ್ ಉಡುಪಿಯಿಂದ ಮತ್ತೊಬ್ಬ ಕೃಷ್ಣಂ ಕಾಣಿಸ್ಕೊಳ್ತಾ ಇದೆ. ಎಸ್, ಇದು ಕ್ರಿಯೇಟಿವಿಟಿ ಅಂದರೆ ನೋಡಿ, ಬಿಂಬ ಅಂತ ಹೇಳ್ತೇವೆ ಈಗ ಫೋಟೋಗ್ರಾಫಿಯಲ್ಲಿ ಸಿಗೋದು ಕಷ್ಟ, ಹಂಗಂದ್ರೆ ಕಾಯ್ಬೇಕಾಗುತ್ತೆ. ಬಟ್
ಸೊ ಎಡಿಟಿಂಗ್ ಏನು ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಅಲ್ಲ ಅಂತ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಇದು ಏನೋ ಒಂದು ಕ್ರಿಯೇಟಿವಿಟಿ ಮಾಡಿದ್ದಾರೆ ಇದರಲ್ಲಿ ಹೇಳಬೇಕಾಗಿಲ್ಲ ಕಾಣಿಸ್ಕೊಳ್ಳುತ್ತೆ ಮಗು ಅಂತೂ ತುಂಬಾ ಮುದ್ಮುದಾಗಿ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಾ ಇದೆ ತುಂಬಾ ಕ್ರಿಯೇಟಿವಿಟಿ ಆಗಿ ತೆಗೆದಿದ್ದಾರೆ ಫೋಟೋ ಕ್ಯಾಪ್ಚರ್ ಮಾಡಿದ್ದಾರೆ ಕಾಸ್ಟ್ಯೂಮ್ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಸ್ ಉಡುಪಿಯಿಂದ ಉಡುಪಿಯ ಕೃಷ್ಣ ತರಾಳೆ ಕಾಣಿಸ್ಕೊಳ್ತಾ ಇದೆ ಮಗು ಎಸ್ ಆಗ್ಲಿ ಮುಂದಿನ ಸ್ಪರ್ಧಾಳು 149 ಹಿಮಾನಿಕೆ ಹಿಮಾನಿ ಕಾಸರಗೋಡಿಂದ ಕಾಸರಗೋಡಿಂದ ಬಂದಿದೆ 1 ಇಯರ್ 6 ಮಂತ್ ಹಿಮಾನಿಕೆ 1 ಇಯರ್ 6 ಮಂತ್ ಕಾಸರಗೋಡಿಂದ ಬಂದಿರುವಂಥದ್ದು ಎಸ್ ಕೃಷ್ಣ ಮಡಿಕೆಯನ್ನು ಹೊಡಿತಾನ ಗೊತ್ತಿಲ್ಲ ಬಟ್ ಹಂಗೆ ಕತ್ಕೊಂಡು ಹೋಗ್ತಾನ ಗೊತ್ತಿಲ್ಲ ಒಟ್ಟಾರೆಯಾಗಿ ಯಾವುದು ಬೇಡ ಅಂತ ಅಲ್ಲೇ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಡಿಕೆಯನ್ನು ಹೊಡೆಯುವುದ ಅಥವಾ ಅದನ್ನು ಏನಾದರೂ ಬೆನ್ನೆಯನ್ನು ಕತ್ಕೊಂಡು ಹೋಗೋದಾ ಯಾವುದಿಲ್ಲ ಮಿಡ್ಲಲ್ಲಿ ಅಲ್ಲೇ ಕ್ಯಾಪ್ಚರ್ ಮಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಸ್ ಅಂಡ್ ಕಾಸರಗೋಡಿಂದ ಬಂದಿರುವಂಥದ್ದು ಹಿಮಾನಿ ಮುಂದಿನ ಸ್ಪರ್ಧಾಳು 150 ಸಿಯಾ ದೇವಾಡಿಗ 5 ಮಂತ್ ಸಿಯಾ ದೇವಾಡಿಗ 5 ಮಂತ್ ಹೆಜ್ಮಾಡಿಯಿಂದ ಬಂದಿದೆ ಹೆಜ್ಮಾಡಿಯಿಂದ ಎಸ್ ಅಂಡ್ ತುಂಬ ಚೆನ್ನಾಗಿ ಬಂದಿದೆ ಕೃಷ್ಣ ಬಾಲ್ಯ ಜೀವನದಲ್ಲಿ ಹೆಂಗಿದ್ದ ತುಂಟಾಟದ ಕಣ್ಣಿಗೆ ಏನು ಕಾಸ್ಟ್ಯೂಮ್ ಮನೆಯ ಕಾಸ್ಟ್ಯೂಮ್ ಅಂತ ಕಾಣಿಸ್ತಾ ಇದೆ ಹೆಚ್ಚಾಗಿ ಮನೆಯ ಕಾಸ್ಟ್ಯೂಮನ್ನು ಯೂಸ್ ಮಾಡಿದ್ದಾರೆ ಫೋಟೋ ಇದರಲ್ಲಿ ಮತ್ತು ಹೊರಗಡೆಯಿಂದ ಕಿರೀಟ ಎಲ್ಲ ಬೇಕಾದರೆ ಹೊರಗಡೆಯಿಂದ ತರಬೇಕಾಗುತ್ತೆ ಆಗಲಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಪುಟ್ ಪುಡನೇ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಎಸ್ ಆಗಲಿ ಹೆಜ್ಮಾಡಿಯಿಂದ ಬಂದಿರುವಂಥದ್ದು ಸಿಯಾ ದೇವಾಡಿಗ ಕೃಷ್ಣ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾನೆ ಎಸ್ ಆಗಲಿ ಮುಂದಿನ ಸ್ಪರ್ಧಾಳು 151 ವಿಹಾ ಎಸ್ ಆ ನಗುವಲ್ಲೇ ಒಂದು ಸ್ವಲ್ಪ ತುಂಬ ಏನು ತುಂಬ ಖುಷಿ ಇದೆ ಸ್ಪೆಷಲ್ ಆಗಿ ನಾ ಹೇಳಿದಿನಲ್ಲ ಈ ನಗು ಸಿಗುವಾಗ ಕ್ಯಾಪ್ಚರ್ ಮಾಡಿದರೆ ಬಚಾವ್ ಆಗ್ತಾರೆ ಕ್ಯಾಮ್ರಾಮ್ಯಾನ್ ಇಲ್ಲಾಂದ್ರೆ ಕಾಯಬೇಕಾಗುತ್ತೆ ಎಸ್ ವಿಹಾ 1 ಇಯರ್ 3 ಮಂತ್ ನೆಲ್ಲಿಯಾಡಿಯಿಂದ ಬಂದಿರುವಂಥದ್ದು ನೆಲ್ಲಿಯಾಡಿಯಿಂದ ಬಂದಿದೆ ಪುಟ್ ಪುಟಾನಿ ಕೃಷ್ಣ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಅಂಡ್ ತುಂಬ ಕ್ರಿಯೇಟಿವಿಟಿಗೆ ಯೂಸ್ ಮಾಡಿದ್ದಾರೆ ಅಂದ್ ಇಲ್ಲೂ ಒಳಗಡೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಇದೆ ಸೊ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಎಸ್ ಆಗಲಿ ಮುಂದಿನ ಸ್ಪರ್ಧಾಳು 152 ಜಿಯಾಂಶ್ ಜಿಯಾಂಶ್ ಕೊಲ್ಲಿದಿಂದ ಬಂದಿರುವಂಥದ್ದು ಜಿಯಾಂಶ್ ಇವರಿಗೆ ಈ ಲೈಟ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ಅಟ್ ಟೈಮ್ ತುಂಬ ಚೆನ್ನಾಗಿ ಸಿಕ್ಕಿರುವಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಕ್ಯಾಮ್ರಾ ಫೋಟೋಸ್ ಇದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮಗು ಸ್ಮೈಲ್ ಇದೆಯಲ್ಲ ಅದು ಬೆಣ್ಣೆ ಆಗಿರ್ಲಿಕ್ಕಿಲ್ಲ ಮೋಸ್ಟ್ಲಿ ನಂಗೆ ಐಸ್ ಕ್ರೀಮ್ ಆಗಿರ್ಬೇಕಂತ ಕಾಣ್ತಾ ಇದೆ ಈಗಿನ ಮಕ್ಕಳು ಎಲ್ಲಿ ತಿಂತಾರೆ ಬೆಣ್ಣೆ ಐಸ್ ಕ್ರೀಮೇ ಕೊಟ್ಟಿರಬೇಕು ಇಲ್ಲಾಂದರೆ ಅಷ್ಟು ಸ್ಮೈಲ್ ಬರೋಕ್ಕೆ ಚಾನ್ಸೇ ಇಲ್ಲ ಎಸ್ ಆಗಲಿ ಏನೇ ಆಗಲಿ ಸ್ಪೆಷಲ್ ಆಗಿ ಜಿಯಾನ್ಸ್ ಕುಲ್ಯದಿಂದ 1 ಇಯರ್ 8 ಮಂತ್ 1 ಇಯರ್ 8 ಮಂತ್ ಕೊಲ್ಲಿದಿಂದ ಬಂದಿರುವಂಥದ್ದು ಮುಂದಿನ ಸ್ಪರ್ಧಾಳು 153 ಶ್ರೀವೇದ್ ಶ್ರೀವೇದ್ ಹೆಸರು ತುಂಬ ಚೆನ್ನಾಗಿದೆ ಶ್ರೀವೇದ್ 5 ಹೊಸಬೆಟ್ಟು ಕುಲಾಯಿಂದ ಬಂದಿರುವಂಥದ್ದು 1 ಇಯರ್ 8 ಮಂತ್ ಪುಟ್ ಪುಟಾನಿ ಆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ಪುಟ್ ಪುಟಾನಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಎಸ್ ಮುಂದಿನ ಸ್ಪರ್ಧಾಳು 154 ಆರ್ ವಿ ಎಲ್ 2 ಇಯರ್ ಹೊಸ ಅಂಗಡಿಯಿಂದ ಬಂದಿರುವಂಥದ್ದು ಹೊಸ ಅಂಗಡಿಯಿಂದ ಆ್ಯಂಡ್ ಹೇಳಿದಿನಲ್ಲ ಕೆಲವೊಂದು ಪ್ಲೇಸ್ ಹಂಗಿರುತ್ತೆ ಲೊಕೇಶನ್ ಹಂಗಿರುತ್ತೆ ನೋಡಿ ಎಲ್ಲೋ ಒಂದು ಗದ್ದೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ಕ್ಯಾಮ್ರಾಮ್ಯಾನ್ ಕಷ್ಟಪಟ್ಟಿರ್ಬೋದು ಹಂಗಂದರೆ ಹಂಗೇ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ವೆಯ್ಟ್ ಮಾಡಿದಾರೆ ಅಂತ ಕಾಣಿಸ್ತಾ ಇದೆ ಸೊ ದೊಡ್ಡವ್ರಿಗಾಗಿ ವೆಯ್ಟ್ ಮಾಡಬೇಕಿಲ್ಲ ಹೇಳಿದರೆ ಹಾಗೆ ಫೋಸ್ ಕೊಟ್ಕೊಂಡು ನಿಲ್ತಾರಪ್ಪ ಇಲ್ಲಿ ಈಗಿನ ಕಾಲ ಹಂಗಿದೆ ಆದರೆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಇಲ್ಲ ಅವರೋದು ಒಂದೇ ಹಂಗಾಗೋದಿಲ್ಲ ನಂಗಾಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಕೆಲವರು ಕ್ಯಾಮ್ರಾಗೆ ಹೊಂದ್ಕೊಂಡಿರ್ತಾರೆ ಬಟ್ ಕೆಲವೊಂದು ಮಕ್ಕಳು ಹಂಗೆ ಅದಕ್ಕೆ ಕೇಳೋದಿಲ್ಲ ಹೇಳಿದ್ದನ್ನು ಕೇಳೋದಿಲ್ಲ ಬಟ್ ಈ ಮಗು ಆ ಲುಕ್ ಇರ್ಬೋದು ಆ ಸ್ಮೈಲ್ ಇರ್ಬೋದು ಆ್ಯಕ್ಷನ್ ಇರ್ಬೋದು ಸೊ ಮೇಲ್ಗಡೆ ತೋರಿಸುವಂಥದ್ದು ಆ್ಯಂಡ್ ಅಟ್ ಟೈಮ್ಗೆ ಕ್ಯಾಮ್ರಾಮ್ಯಾನ್ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಎಸ್ ಆಗಲಿ ಮುಂದಿನ ಸ್ಪರ್ಧಾಳು 155 ತನಿಷ್ಕ ಸುನಿಲ್ ಸಾಲಿಯನ್ 10 ಮಂತ್ ಉರ್ವಾ ಸ್ಟೋರ್ ತನಿಷ್ಕ ಸುನಿಲ್ ಸಾಲಿಯನ್
ಉರ್ವ ಸ್ಟೋರ್ ಇಂದ ಬಂದಿರುವಂತ ಮಂಗಳೂರು ಉರ್ವ ಸ್ಟೋರ್ ಮಂಗಳೂರಿಂದ 10 ಮಂತ್ ಎಸ್ ತುಂಬಾ ಚೆನ್ನಾಗಿ ಕಾಣಿಸಿದ ಮುಂದಗಡೆ ರಂಗೋಲಿ ಹಾಕಿದಾರ ಅಂತ ಇಲ್ಲ ಅದು ಏನೋ ಟೇಬಲ್ ಏನೋ ಗೊತ್ತಿಲ್ಲ ಐಸಾಗ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಪುಟ್ ಪುಟಾನಿ ಮುಂದಿನ ಸ್ಪರ್ಧಾಳು 156 ಮುಂದಿನ ಸ್ಪರ್ಧಾಳು ಧ್ಯಾನ್ ಆರ್ ಕರ್ಕೇರಾ ಧ್ಯಾನ್ ಆರ್ ಕರ್ಕೇರಾ ವಾಮಂಜುರಿಂದ ಬಂದಿದೆ 9 ಮಂತ್ ವಾಮಂಜುರಿಂದ ಬಂದಿರುವಂತದ್ದು ಹೊರಗಡೆ ಒಂದು ಸ್ವಲ್ಪ ಏನೋ ಕಲರ್ಫುಲ್ ಆದಂತ ಬಟ್ಟೆಯನ್ನು ಹಾಕೊಂಡು ಸ್ಕ್ರೀನ್ ಏನೋ ಹಾಕೊಂಡು ಮಗು ಸ್ಮೈಲ್ ಅಂಡ್ ಲುಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹೇಳಬೇಕಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಸ್ ಅಂಡ್ ಫೋಟೋ ಸ್ಪರ್ಧೆಯ ಕೊನೆಯ ಸ್ಪರ್ಧೆ ಕೊನೆಯ ಸ್ಪರ್ಧೆ ಎಸ್ ಕೊನೆಯ ಸ್ಪರ್ಧೆ ಪ್ಲೇ ಅದ್ರಿಕಾ ಅದ್ರಿಕಾ 1 ಇಯರ್ 2 ಮಂತ್ ಕಾಟಿಪಲ್ಲದಿಂದ ಬಂದಿರುವಂತದ್ದು ಅದ್ರಿಕಾ 1 ಇಯರ್ 2 ಮಂತ್ ಅಂಡ್ ಪುಟ್ ಪುಟಾನಿ ಆ ಸ್ಮೈಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿರುವಂತದ್ದು ಸ್ಪೆಷಲ್ ಆಗಿ ಮನೆಯಲ್ಲೇ ಇದು ಪೋಷಕರ ಕೆಲಸ ಪೋಷಕರು ತುಂಬಾ ಕಷ್ಟಪಟ್ಟಿದ್ದಾರೆ ಅದರ ಬಗ್ಗೆ ಹೇಳಬೇಕಾಗಿಲ್ಲ ಅಂಡ್ ಸ್ಪೆಷಲಿ ಆಗಿ ಹೇಳಿದಿನಲ್ಲ ಈ ಮನೆಯಲ್ಲೇ ಪೋಷಕರು ಈಗ ಕ್ಯಾಮೆರಾಮನ್ ಆಗಿದ್ದಾರೆ ಈ ಸ್ಪರ್ಧೆಯಲ್ಲಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಇಷ್ಟು ನಾನು ಫೋಟೋಸ್ ಅನ್ನು ನೋಡಿದ ಸಮಯದಲ್ಲಿ ಟೋಟಲ್ ಫೋಟೋಸ್ 157 ಇಷ್ಟು ಫೋಟೋಸ್ ನೋಡೋ ಸಮಯದಲ್ಲಿ ಮನೆಯಲ್ಲೇ ಹೆಚ್ಚು ಕಷ್ಟಪಟ್ಟಂತ ಪೋಷಕರು ಕ್ಯಾಮೆರಾಮನ್ಸ್ ಕಾಣಿಸ್ಕೊಳ್ತಾ ಇದ್ದಾರೆ ಕಾಣಿಸ್ಕೊಳ್ತಾ ಇದ್ದಾರೆ ಸ್ಪೆಷಲ್ ಆಗಿ ಸಂಡೇ ಇಷ್ಟು ಸ್ಪರ್ಧಾಳುಗಳು ಕೊನೆಯ ಸ್ಪರ್ಧೆ 157 ಸ್ಪರ್ಧೆ ಅದ್ರಿಕಾ ಏನೇ ಆಗಲಿ ಫೋಟೋ ಸ್ಪರ್ಧೆಯನ್ನು ನೋಡ್ಕೊಂಡು ಬಂದ್ರಿ ಫೋಟೋ ಸ್ಪರ್ಧೆಯ ಸ್ಪರ್ಧಾಳುಗಳನ್ನು ಪುಟ್ ಪುಟಾನಿ ಕೃಷ್ಣಗಳನ್ನು ನೋಡ್ಕೊಂಡು ಬಂದರೆ ಸೊ ನಾವು ಈ ಕಾರ್ಯಕ್ರಮ ನಿಜವಾಗ್ಲೂ ಇದಕ್ಕಿಂತ ಮುಂಚೆ ಆಗಬೇಕಾಗಿತ್ತು ಆ್ಯಂಡ್ ಸ್ಪೆಷಲ್ ಆಗಿ ಏನಪ್ಪ ಅಂದರೆ ನನಗೊಂದು ಆಸೆ ಇತ್ತು ಇವತ್ತೇ ಆಗಬೇಕು ಯಾಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ನಾವು ಯಾವುದೇ ಸಮಯ ಇವತ್ತಿನ ಸಮಯ ಏನಿದ್ರು ಕೂಡ ಕೃಷ್ಣನೇ ಆಗಿ ಅಂತ ಒಂದು ಮಾತಿದೆ ಹಾಗಾಗಿ ನಾವು ಕೃಷ್ಣನ ನೋಡ್ತಾ ಇರಬೇಕು ಮಿಕ್ಕಿದ ಕಾರ್ಯಕ್ರಮ ನೋಡ್ತಾ ಇರ್ತೇವೆ ಆದರೆ ಇವತ್ತು ನಮ್ಮ ಕಣ್ಣಿಗೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಕಾಣಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಎಲ್ಲರೂ ಮನೆಯಲ್ಲಿ ಕೂತು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಹೇಳ್ತಾ ಎಸ್ ಈಗ ಮುಂದಿನದಿರುವಂಥದ್ದು ವಿಡಿಯೋ ಸೊ ಇದು ಮುಖ್ಯ ಯಾಕಂದರೆ ಕೆಲವರು ಕಾನ್ಸೆಪ್ಟ್ಗಳನ್ನು ಯೂಸ್ ಮಾಡಿದ್ದಾರೆ ನಾವು ಹೇಳಿದ್ದೀವಿ ಸ್ಪರ್ಧೆಯಲ್ಲಿ ಕಾನ್ಸೆಪ್ಟ್ಗಳನ್ನು ಯೂಸ್ ಮಾಡಬಹುದು ಆದರೆ ಯಾವುದೇ ಮ್ಯೂಸಿಕ್ಗಳನ್ನು ಬಳಸುವಂತಿಲ್ಲ ಹಾಗೆ ಹೆಂಗೆ ರೂಲ್ಸ್ ಹೇಳಿದ್ದೇವೆ ಹಾಗೆ ಅವ್ರ ರೂಲ್ಸನ್ನು ಫಾಲೋ ಮಾಡಿದ್ದಾರೆ ಬಟ್ ನಾವು ಎಲ್ಲದಕ್ಕೂ ಕೂಡ ಒಂದು ಮ್ಯೂಸಿಕ್ ಏನಿದೆ ಆ ಮ್ಯೂಸಿಕನ್ನು ನಾವು ಹಾಕಿದ್ದೀವಿ ಸೊ ಹಾಗಾಗಿ ನೀವು ಅಂದರೆ ಯಾವುದೇ ಮ್ಯೂಸಿಕನ್ನು ಹಾಕದೆ ಕೊಟ್ಟಿರ್ತೀರ ಬಟ್ ನಾವು ಅದಕ್ಕೆಲ್ಲ ವಿಡಿಯೋಕ್ಕೆ ಒಂದೇ ಎಲ್ರಿಗೂ ಒಂದೇ ನಿಯಮ ಎಲ್ರಿಗೊಂದು ಮ್ಯೂಸಿಕನ್ನು ಹಾಕಿದ್ದೇವೆ ಯಾಕೆಂದರೆ ಮ್ಯೂಸಿಕ್ ಇದ್ದರೆ ಮಾತ್ರ ಒಂದು ರೀತಿಯಲ್ಲಿ ಅದು ಖುಷಿ ಆಗುವಂಥದ್ದು ಅದು ನೋಡೋ ಖುಷಿ ಆಗುವಂಥದ್ದು ಎಸ್ ಏನೇ ಆಗಲಿ ಇದೀಗ ಮುಂದಿನ ಏನು ವಿಡಿಯೋ ಸ್ಪರ್ಧೆಯ ನೋಡುವಂಥ ಸಮಯ ಎಸ್ಪೆಷಲ್ ಆಗಿ 157 ಮಂದಿ ಕೂಡ ಸ್ಪರ್ಧಾಳುಗಳು ತುಂಬ ಚೆನ್ನಾಗಿ ಫೋಟೋ ಸ್ಪರ್ಧೆಯ ಸ್ಪರ್ಧಾಳುಗಳು ಕಷ್ಟಪಟ್ಟಿದ್ದೀರಾ ಪೋಷಕರಿಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ಕ್ಯಾಮ್ರಾಮನ್ಗಳಿಗೆ ಹ್ಯಾಟ್ಸ್ ಆಫ್ ಯಾಕಂದರೆ ಒಂದು ರೀತಿಯಲ್ಲಿ ಕಾಯಬೇಕಾಗುತ್ತೆ ಇಷ್ಟೇ ಈ ಕ್ಯಾಪ್ಚರ್ ಸಿಗಬೇಕು ಅಂದರೆ ಕ್ಯಾಮ್ರಾಮನ್ ಅಂತ ಈ ಮನೆಯವರಿಗೆ ಕೆಲವರು ಕ್ರಿಯೇಟಿವ್ ಮೈಂಡ್ ಇರ್ತಾರೆ ಕೆಲವರಿಗೆ ಒಂದು ಫೋಟೋ ಬಂದರೆ ಸಾಕು ನನ್ನ ಮಗು ಹಿಂಗೆ ಹಿಂಗೆ ಕಾಣಬೇಕು ಅಂತ ಇರುತ್ತೆ ಬಟ್ ಕ್ಯಾಮ್ರಾಮನಿಗೆ ಎಷ್ಟು ಫೋಟೋಸ್ ತೆಗೆದ್ರೂ ಕೂಡ ಸಮಾಧಾನ ಆಗೋದಿಲ್ಲ ಯಾಕಂದರೆ ಅವರ ಕ್ರಿಯೇಟಿವಿಟಿ ಮೈಂಡೇ ಬೇರೆ ರೀತಿಯಲ್ಲಿರುತ್ತೆ ಹಾಗಾಗಿ ಪೋಷಕರಿಗೂ ಅವರನ್ನು ತಯಾರು ಮಾಡಿದಂಥವರಿಗೂ ಪ್ಲಸ್ ಆ್ಯಂಡ್ ಸ್ಪೆಷಲ್ ಆಗಿ ಕ್ಯಾಮ್ರಾಮನ್ಸ್ಗೆ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಆ್ಯಂಡ್ ಫೋಟೋ ಸ್ಪರ್ಧೆ ಎಲ್ಲ ಪೋಷಕರಿಗೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳಂತ ಹೇಳ್ತಾ ಸೊ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ನೀವು ಕಾರಣಕರ್ತರು ಜೊತೆಗೆ ನಮ್ಮ ವಾಹಿನಿಯ ವೀಕ್ಷಕರು ಕಾರಣಕರ್ತರು ಅಂತ ಹೇಳ್ತಾ ಇದೀಗ ಮುಂದಿನ ಸ್ಪರ್ಧೆ ವಿಡಿಯೋ ಸ್ಪರ್ಧೆಯ ಆ ವಿಡಿಯೋಗಳನ್ನು ನೋಡುವಂಥ ಸಮಯ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಚಾನಲ್ 9 ಮುದ್ದುಕೃಷ್ಣ 2021 ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮನ್ನು ಸ್ವಾಗತಿಸುತ್ತಾ ಎಸ್ ಇದೀಗ ನಾವು ವಿಡಿಯೋ ಸ್ಪರ್ಧಾಳುಗಳನ್ನು ನೋಡುವಂಥ ಸಮಯ ನಾನು ಹೇಳಿದ್ದೀನಲ್ಲ ಆಗಲೇ ಹೇಳಿದ್ದೀನಿ ಖುಷಿಯಾಗುತ್ತೆ ಯಾಕಂದರೆ ಕಾನ್ಸೆಪ್ಟನ್ನು ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ಪರ್ಧಾಳುಗಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಏನು ರೂಲ್ಸ್ ರೆಗ್ಯುಲೇಷನ್ ಇತ್ತು ಅದನ್ನು ಫಾಲೋ ಮಾಡಿದ್ದಾರೆ ಎಲ್ಲೂ ಕೂಡ ಯಾರೂ ಕೂಡ ಅದನ್ನು
ರೂಲ್ಸ್ ಅನ್ನ ಮೀರಿಕೂ ಯಾರು ಕೂಡ ಹೋಗಿಲ್ಲ ಅದು ಖುಷಿ ಅಂತ ವಿಚಾರ ಹಾಗಾಗಿ ಸೋ ಸ್ಪರ್ಧಾಳು ಅಂದ್ರೆ ವಿಡಿಯೋ ಸ್ಪರ್ಧಾಳುಗಳನ್ನು ನೋಡುವಂತ ಪುಟ್ ಪುಟಾನೆ ಕೃಷಿಗಳನ್ನು ನೋಡುವಂತ ಸಮಯ ಮೊದಲ ಕಂಟೆಸ್ಟೆಂಟ್ ನಂಬರ್ 1 ವಿಡಿಯೋ ಪ್ಲೇ ಆಗ್ತಾ ಇದೆ ನೋಡಿ ಹೆಸರು ದೃಷ್ಟಿ ಎಸ್ ಕರ್ಕೇರ 3 ಇಯರ್ ಕುಲೈ ಮ್ಯಾಂಗ್ಲೂರ್ ಸ್ಪರ್ಧಾಳು ನಂಬರ್ 502 ಮಾನ್ವಿ ಎನ್ಕೆ ಮಾನ್ವಿ ಎನ್ಕೆ 3 ಇಯರ್ 1 ಮಂತ್ ಕಾಸರಗೋಡು ಸ್ಪರ್ಧಾಳು ನಂಬರ್ 503 ಅದ್ವಿತಿ ಎ ಪೂಜಾರಿ 2 ಇಯರ್ 4 ಮಂತ್ ಕೋಟದಿಂದ ಬಂದಿರುವಂತದ್ದು ಹೇಗೆ ಕಾಣಿಸಿಕೊಂಡಿದ್ದಾರೆ ನೋಡಿ ಮುಂದಿನ ಸ್ಪರ್ಧಾಳು ಸ್ಪರ್ಧಾಳು ನಂಬರ್ 504 ಕ್ಷಿತಿ ಅಮಿತ್ 3 ಇಯರ್ ಬೆಲ್ಮಾ ದೇರಳಕಟ್ಟೆಯಿಂದ ಬಂದಿರುವಂತದ್ದು
ಸ್ಪರ್ಧಾಳು ನಂಬರ್ 505 ಜಿಶಾ ಎಸ್ ಶೇರಿಗಾರ್ 2 ಇಯರ್ 10 ಮಂತ್ ಕಟ್ಪಾಡಿ ಉಡುಪಿ ಅಂತ ಬಂದಿದೆ ಮಗು ಹೇಗೆ ಕಾಣಿಸ್ಕೊಂಡಿದ್ದಾರೆ ನೋಡಿ ಎಸ್ ಎಲ್ಲ ಈ 5 ಸ್ಪರ್ಧಾಳು ನೋಡಿದಾಗ ಕಾಂಪಿಟೇಷನ್ ಲೆವೆಲ್ ಹೈ ಇದೆ ನನಗೆ ಅಂದ್ರೆ ಒಂದು ರೀತಿಯಲ್ಲಿ ಈಗ ನೋಡೋಕೆ ಅಂದ್ರೆ ನಾನು ಈಗ ಮನಸಲ್ಲಿ ಅನ್ಕೊಳ್ತಾ ಇದೀನಿ ನಾಳೆ ತೀರ್ಪುಗಾರರು ಬಂದು ಹೆಂಗ್ ತೀರ್ಪು ಕೊಡ್ತಾರೆ ಅಂತ ನನಗೊಂದು ಮನಸಲ್ಲಿ ಆಗ್ತಾ ಇದೆ ಬಟ್ ನಿಜವಾಗ್ಲೂ ಹೇಳಬೇಕಾದ್ರೆ ಹ್ಯಾಟ್ಸ್ ಆಫ್ ಅಂಡ್ ವಿಡಿಯೋದಲ್ಲಿ ಫೋಟೋ ಅಂತೂ ಹೇಳಬೇಕಾಗಿಲ್ಲ ಒಂದಕ್ಕಿಂತ ಒಂದು ಹೈ ಲೆವೆಲ್ ಅಲ್ಲಿ ಇತ್ತು ಬಟ್ ವಿಡಿಯೋಗ್ರಾಫಿ ಕೂಡ ಈ ತರ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ತುಂಬಾ ಕ್ರಿಯೇಟಿವಿಟಿ ಮಾಡಿದ್ದಾರೆ ಸೊಂಡೆ ನಾಳೆ ತೀರ್ಪುಗಾರರು ಅವರನ್ನು ದೇವರೇ ಕಾಪಾಡಬೇಕು ಯಾಕಂದ್ರೆ ತೀರ್ಪು ಕೊಡೋಕೆ ಬರೋದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ತೀರ್ಪು ಕೊಡೋಕೆ ಅಂತ ಕಾಲ್ ಮಾಡಿ ಕೇಳೇನು ತೀರ್ಪು ಕೊರೆಂಡು ಬರೋಡು ಅಂತ ಹೇಳಿದಾಗ ತೀರ್ಪಿಗ ಎಲ್ಲ ತುಂಬಾ ಕಷ್ಟ ನನಗೆ ಆಗೋದಿಲ್ಲ ಅಂತ ಮೊದಲು ಅವ್ರ ಬಾಯಲ್ಲಿ ಬರುತ್ತೆ ಆ ನಂತರ ಓಕೆ ನೋಡೋಣ ದೇವರಿದ್ದಾನೆ ಹೆಂಗಾದ್ರೂ ಕೊಡಬಹುದು ಬಟ್ ನ್ಯಾಯಯುತವಾಗಿರುತ್ತೆ ತೀರ್ಪು ಯಾವಾಗಲೂ ಕೂಡ ಅದ್ರ ಬಗ್ಗೆ ನಾವು ಹೇಳೋಕ್ಕಿಲ್ಲ ನ್ಯಾಯಯುತವಾಗಿರುತ್ತೆ ಬಟ್ ತೀರ್ಪು ಕೊಡೋದು ಯಾಕೆ ಕಷ್ಟ ಅಂತಂದ್ರೆ ಎಲ್ಲರೂ ಕೂಡ ಕಾಂಪಿಟೇಷನ್ ಲೆವೆಲ್ ಅಲ್ಲೇ ಒಂದು ರೀತಿಯ ಸ್ಪರ್ಧೆಗೆ ಭಾಗವಹಿಸಿರ್ತಾರೆ ತಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ಅಂತ ಕಾಂಪಿಟೇಷನ್ ಲೆವೆಲ್ ಹೈ ಅಲ್ಲಿ ಇರುತ್ತೆ ಅವಾಗ ತೀರ್ಪುಗಾರರಿಗೆ ಯಾರಿಗೆ ಬಹುಮಾನ ಕೊಡೋದು ಅಂತ ಒಂದು ರೀತಿಯಲ್ಲಿ ಸೊ ಅವ್ರಿಗೆ ಕೂಡ ಕ್ಯೂರಿಯಾಸಿಟಿ ಆಗುತ್ತೆ ಏನು ಮಾಡಬೇಕು ನಾನು ಹೆಂಗ್ ತೀರ್ಪು ಕೊಡೋದು ನಾನು ಸೊ ಒಂದು ರೀತಿಯಲ್ಲಿ ಅವರು ಕೂಡ ಒಂದರಲ್ಲಿ ಮನಸ್ಸಲ್ಲಿ ಆಗ್ತಾ ಇರುತ್ತೆ ಬಟ್ ನನಗೀಗ ಆಗ್ತಾ ಇದೆ ಭಯ ಆಗ್ತಾ ಇದೆ ಸೊ ತೀರ್ಪು ಕೊಡೋದೇ ಒಂದು ರೀತಿಯಲ್ಲಿ ಅದು ನಿಜವಾಗ್ಲೂ ಭಯ ಅಂತ ಹೇಳ್ಬೋದು ಅಂದ್ರೆ ಅಂದ್ರೆ ಈಗ ಯಾರು ಶಾಪ ಆಗೋದು ಕಡೆ ಕಾಲೇಜ್ಗಳಲ್ಲಿ ಜಾಸ್ತಿ ಶಾಪ ಆಗೋ ತೀರ್ಪು ಕೊಟ್ಟಾದ್ಮೇಲೆ ಅವನು ಎಕ್ಕುಟ್ಟು ಹೋಗಬೇಕು ಹಂಗೆಲ್ಲ ಶಾಪ ಎಲ್ಲ ಆಗ್ತಾರೆ ಬಟ್ ಈಗ ಸ್ವಲ್ಪ ಕಡಿಮೆ ಸೊ ಮೆಚ್ ಆ್ಯಂಡ್ ನಮ್ಮ ಮೆಚೂರ್ ಆಗಿದ್ದೀವಿ ಎಲ್ಲರೂ ಕೂಡ ಬಟ್ ತೀರ್ಪು ಕೊಡೋದು ಅದು ಕಷ್ಟ ಬಟ್ 5 ಸ್ಪರ್ಧಾಳನ್ನು ನೋಡಿದಾಗ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆ್ಯಂಡ್ ವಿಡಿಯೋಗ್ರಾಫರ್ ಇರ್ಬೋದು ಆ್ಯಂಡ್ ಆ ಒಂದು ಸೆಟ್ ತಯಾರು ಮಾಡಿದಿರ್ಬೋದು ಪೋಷಕರು ಇರ್ಬೋದು ಹ್ಯಾಟ್ಸ್ ಆಫ್ ಅಂತ ಮತ್ತೊಮ್ಮೆ ಅಂತ ಹೇಳ್ತಾ ಇದೀಗ ಮುಂದಿನ ಸ್ಪರ್ಧಾಳು 506 ಸ್ಪರ್ಧಾಳನ್ನು ನೋಡುವಂಥ ಸಮಯ ಪ್ಲೇ ಆಗ್ತಾ ಇದೆ ನೋಡಿ 506 ಸ್ಪರ್ಧಾಳು ಹೆಸರು ಸೋಹನ್ 3 ಇಯರ್ ಬ್ಯಾಂಗ್ಳೂರಿಂದ ಬಂದಿದೆ ಬ್ಯಾಂಗ್ಳೂರಿಂದ ಈ ಮಗು ಭಾಗವಹಿಸಿರುವಂಥದ್ದು ನೋಡಿ ಎಸ್ ಮುಂದಿನ ಸ್ಪರ್ಧಾಳು 507 ಲವಿತ್ 2 ಇಯರ್ 4 ಮಂತ್ ಕುಂಪಲದಿಂದ ಬಂದಿದೆ ಮಗು ಹೇಗೆ ಕಾಣಿಸ್ಕೊಂಡಿದೆ ನೋಡಿ
1908 ಶ್ರೀಶಾನ್ ಜೆ ಆಚಾರಿ 3 ಇಯರ್ ಮುಡಿಪಿಂದ ಬಂದಿದೆ ಶ್ರೀಕೃಷ್ಣ ಮುಡಿಪಿಂದ ಬಂದಿರುವಂತದ್ದು ಎಸ್ ಎ ಕಾಣಿಸ್ಕೊಂಡಿದ್ದಾನೆ ನೋಡಿ मगुवीन आक्षन हेगे अरे मुंदे कैमरा मैन बोर्ड पेट बोर्ड अत बेग दिपोन है बेग फोटो तेती अथवा अथवा कोल नान बड़ी आ रीतल आक्षन चेना बंद पुटपुटानी यस मुंदी स्पर्धा 509 तनुष्का तनुष्का 3 year 10 month कावूरद यस मगु हे का नोड़ ಮುಂದಿನ ಸ್ಪರ್ಧಾಳು 510 ಅಂಜನಾ ಪ್ರಭು 4 ಇಯರ್ ಸಾಲಿಗ್ರಾಮ ಅಂಜನಾ ಪ್ರಭು ಸಾಲಿಗ್ರಾಮ 4 ಇಯರ್ ಎಸ್ ಇದರಲ್ಲೂ ಕೂಡ ನಾವು ನೋಡಿದಾಗ ಸೋ ತುಂಬಾ ಇದೆ ಕಾಂಪಿಟೇಷನ್ ಲೆವೆಲ್ ಹೈ ಆಗ್ತಾ ಹೋಗ್ತಾ ಇದೆ ನಾನು ತೀರ್ಪುಗಾರರನ್ನ ನೆನೆಸ್ಕೊಳ್ತಾ ಇದೀನಿ ಈಗ ನಾಳೆ ಎಲ್ಲ ಇದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಹೆಂಗ್ ತೀರ್ಪು ಕೊಡ್ತಾರೆ ಅಂತ ನಾನು ಕೂಡ ಅನ್ಕೊಳ್ತಾ ಇದೀನಿ ಬಟ್ ನಾಳೆ ನೋಡಬೇಕು ಅವರು ಬಂದ ತಕ್ಷಣ ಇಷ್ಟು ಮಕ್ಕಳು ಈ ತರ ಇದ್ದಾರೆ ಬಟ್ ಅವರು ವಿಡಿಯೋ ನೋಡಿದಾಗ ಯಾವ ರೀತಿ ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಒಟ್ಟಾಗಿ ಹೇಳಬೇಕಾದ್ರೆ ನ್ಯಾಯಯುತವಾಗಿರುತ್ತೆ ತೀರ್ಪು ಎಸ್ಪೆಷಲ್ ಆಗಿ ಗೊತ್ತೇ ಇದೆ ಹೆಚ್ಚು ಲೈಕ್ಸ್ ಬಂದವರನ್ನ ಈಗಾಗಲೇ ಆಯ್ಕೆ ಮಾಡಲಾಗಿದೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಫೋಟೋದಲ್ಲಿ ಪ್ಲಸ್ ವಿಡಿಯೋದಲ್ಲಿ ಬಟ್ ಇದೀಗ ಮುಖ್ಯವಾಗಿರುವಂತದ್ದು ಆಕರ್ಷಕ ಬಹುಮಾನಗಳನ್ನು ಯಾರು ಪಡೆಕೊಳ್ಳುತ್ತಾರೆ ಆ ಐದು ಆಕರ್ಷಕ ಯಾರಿಗೆ ಹೋಗುತ್ತೆ ಯಾರು ಫೋಟೋದಲ್ಲಿ ಐದು ಆಕರ್ಷಕ ಪಡೆಕೊಳ್ಳುತ್ತಾರೆ ಪ್ಲಸ್ ವಿಡಿಯೋದಲ್ಲಿ ಯಾರು ಐದು ಆಕರ್ಷಕವನ್ನು ಪಡೆಕೊಳ್ಳುತ್ತಾರೆ ಸೋ ಇದು ಮುಖ್ಯವಾಗಿರುವಂತದ್ದು ನಾನು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಬಹುಮಾನಗಳನ್ನು ಗಳಿಸಿಕೊಳ್ಳುವಂತದ್ದು ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಮುಖ್ಯವಾಗಿರುವಂತದ್ದು ಏನಪ್ಪ ಅಂದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಇದೆಯಲ್ಲ ಅದು ಮುಖ್ಯವಾಗುವಂತದ್ದು ಹೇಳ್ತಾ ಇದೀಗ ಮುಂದಿನ ಸ್ಪರ್ಧಾಳು 511 ಸ್ಪರ್ಧಾಳನ್ನು ನೋಡುವಂತ ಸಮಯ ನೋಡಿ 511 ಸ್ಪರ್ಧಾಳು ಹೆಸರು ಹಿಮಾಂಶ್ 2 year 1 month ಜಯನಗರ ಸುಳ್ಯದಿಂದ ಬಂದಿದೆ ಸುಳ್ಯದಿಂದ ಬಂದಿರುವಂತದ್ದು ಜಯನಗರ ಸುಳ್ಯ ಎಸ್ ಮುಂದಿನ ಸ್ಪರ್ಧಾಳು 512 ಲಕ್ಷ್ಯ 4 ಇಯರ್ ಅಸೈಗೋಲಿ ಕೋನಾಜೆಯಿಂದ ಬಂದಿರುವಂತದ್ದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋಡಿ
ಎಸ್ ಮುಂದಿನ ಸ್ಪರ್ಧಾಳು 513 ಸಾತ್ವಿಕ ಎಸ್ 4 ಇಯರ್ ಸಾತ್ವಿಕ ಎಸ್ 4 ಇಯರ್ ಅಂಬಾಗಿಲು ಸ್ಪರ್ಧಾಳು ನಂಬರ್ 514 ಸಾಧ್ವಿ ಸಾಧ್ವಿ ಶ್ರೀವಸ್ತ 3 ಇಯರ್ ಉಡುಪಿಯಿಂದ ಹೇಗೆ ಕಾಣಿಸ್ಕೊಂಡಿದೆ ನೋಡಿ ಎಸ್ ಮುಂದಿನ ಸ್ಪರ್ಧಾಳು 515 ಭ್ರಾಮಿ ಶೆಟ್ಟಿ 4 ಇಯರ್ ಬೆಲ್ಲಿಪಾಡಿಯಿಂದ ಹೇಗೆ ಕಾಣಿಸ್ಕೊಂಡಿದೆ ನೋಡಿ ಎಸ್ ಮುಂದಿನ ಸ್ಪರ್ಧಾಳು 516 ಅಂಶಿ ಎಚ್ ಶೆಟ್ಟಿ 3 ಇಯರ್ ಕಾರ್ಕಳದಿಂದ ಚಾನೆಲ್ 9 ಮುದ್ದು ಕೃಷ್ಣ 2021 ಈ ಕಾರ್ಯಕ್ರಮದ ಪ್ರಾಯೋಜಕರು ವಿವೇಕ್ ಪೂಜಾರಿ ಸಿಇಒ ಪನಮ ಅಂಡ್ ಜಗದೀಶ್ ಕದ್ರಿ ಕದ್ರಿ ಕ್ರಿಕೆಟರ್ಸ್ ಮಂಗಳೂರು ಸ್ಪೆಷಲ್ ಆಗಿ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ ಅಂಡ್ ಗಿರಿಜಾ ಸ್ಪೆಷಲ್ ಆಗಿ ಅಗರಿ ಸ್ಪೆಷಲ್ ಆಗಿ ಈಗಿನ ಕಾರ್ಯಕ್ರಮ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಮನೆಯಲ್ಲೇ ಕೂತು ಸ್ಪೆಷಲ್ ಆಗಿ ಯಾಕಂದರೆ ಒಂದು ರೀತಿಯಲ್ಲಿ
ಈ ಟೈಮ್ ಅಂದ ತಕ್ಷಣ ಎಲ್ಲರೂ ಕೂಡ ಮನೆಯಲ್ಲಿ ಇರ್ತೀರಾ, ಮನೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಇವತ್ತು ರಜಾನೇ ಇರುತ್ತೆ ಕ್ರಿಶ್ಚಿಯನ್ ಮಾಸ್ಟಮಿ ಪ್ರಯುಕ್ತ. ಆದ್ರೆ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಪೂಜೆಗಳೆಲ್ಲ ಇರುತ್ತೆ. ಸೊ ಒಂದ್ ಸ್ವಲ್ಪ ಅಂದ್ರೆ ಈ ಬಾರಿ ಊರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡೋಕ್ಕಿಲ್ಲ, ಸರ್ಕಾರ ಅವಕಾಶವನ್ನ ಕೊಟ್ಟಿಲ್ಲ. ಪ್ಲಸ್ ದಕ್ಷಿಣ ಕನ್ನಡ ಜಿಲ್ಲೆಗಂತೂ ಒಂದ್ ರೀತಿಯ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ, ಸ್ಪೆಷಲ್ ಆಗಿ ಪಾಸಿಟಿವಿಟಿ ರೇಟ್ ಕೂಡ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ. ಆದ್ರೆ ನಮ್ಮ ಸಂಪ್ರದಾಯಗಳು ಆಗ್ತಾ ಹೋಗಬೇಕದು, ಅಂದ್ರೆ ನಾವು ಪ್ಲಸ್ ಅಂದ್ರೆ ಈಗಿನ ಮಕ್ಕಳು ಕೂಡ ಯಾವುದೇ ಸಂಪ್ರದಾಯ ಇರಬಹುದು, ಆಗಿನ ಕಾಲಘಟ್ಟದಲ್ಲಿ ಏನೆಲ್ಲ ಆಚರಣೆಗಳನ್ನ ಮಾಡ್ತಾ ಬರ್ತಾ ಇದ್ರು, ಸೊ ಇವೆಲ್ಲವೂ ಕೂಡ ಯಥಾವತ್ತಾಗಿ ನಡೀತಾ ಹೋಗಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಇದೇನು ಸ್ಪರ್ಧೆ, ಇದ್ಯಾಕೆ ಈ ವೇಷವನ್ನು ಧರಿಸ್ತಾರೆ ಎಂಬ ಪ್ರಶ್ನೆ ಪೋಷಕರ ಹತ್ರ ಮಾಡಬಾರದು. ಈ ಕಾರಣಕ್ಕೋಸ್ಕರ ನಮ್ಮ ಚಾನಲ್ ಐನ್ ವಾಹಿನಿ ಹೋದ ವರ್ಷ ಈ ಒಂದು ಯೋಚನೆಗೆ ಬಂದಿದ್ದು, ಸೊ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ಇದಕ್ಕಾಗಿಯೇ. ಹಾಗಾಗಿ ಈಗಿನ ಮಕ್ಕಳು ಮುಂದಿನ ದಿನಗಳಲ್ಲಿ ಇದೇನು ಹೊಸ ವೇಷ, ಇದೇನು ಹೊಸ ಸ್ಪರ್ಧೆ ಅಂತ ಪ್ರಶ್ನೆಯನ್ನು ಮಾಡಬಾರದು. ಇನ್ನಿತರ ಅಂದರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು, ಈಗಿನ ಕಾಲಘಟ್ಟದ ಮಕ್ಕಳು ಹೇಳುವಂಥವರಾಗಬೇಕು. ಈ ಸ್ಪರ್ಧೆಯನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಅಂದ್ರೆ ಮಾಡ್ತಾರೆ. ಎಸ್ಪೆಷಲ್ ಆಗಿ ಕೃಷ್ಣವನ್ನ ವೇಷವನ್ನು ಧರಿಸಿಕೊಂಡು ಊರಲ್ಲೆಲ್ಲ ನಾವು ಸ್ಪರ್ಧೆಗೆ ಭಾಗವಹಿಸ್ತೀವಿ, ಇದೊಂಥರ ಖುಷಿನೇ ಬೇರೆ. ಈ ರೀತಿ ಹೇಳುವಂಥ ರೀತಿಯಲ್ಲಿರಬೇಕು. ಒಂದು ವೇಳೆ ಪ್ರಶ್ನೆ ಮಾಡಿದರೆ ಅದು ಖಂಡಿತವಾಗ್ಲೂ ನಮಗೆ ಬೇಸರ ತರುವಂಥ ವಿಚಾರ, ಯಾಕೆಂದರೆ ನಮ್ಮ ಸಂಪ್ರದಾಯಗಳನ್ನು ನಾವೇ ಬಿಟ್ಟುಕೊಟ್ಟಂಗಾಗುತ್ತೆ. ಹಾಗಾಗಿ ಸಂಪ್ರದಾಯಗಳು ಯಾವುದೇ ಸಮಸ್ಯೆಗಳು ಬಂದಾಗಲೂ ಕೂಡ, ಏನೇ ಸಮಸ್ಯೆಗಳು ತೊಂದರೆಗಳು ಬರ್ತಾ ಇರುತ್ತೆ, ಈ ಕೋವಿಡ್ ಇರಬಹುದು, ಸೊ ಇದರಿಂದ ನಮ್ಮ ಸಂಪ್ರದಾಯಗಳನ್ನು ಯಾರೂ ಕೂಡ ಬಿಟ್ಟುಕೊಡಬಾರದು. ಇದರ ಆಚರಣೆ ಯಥಾವತ್ತಾಗಿ ಸಾಕ್ತಾ ಇರಬೇಕು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು. ಇದೀಗ ಮುಂದಿನ ಸ್ಪರ್ಧೆಗಳನ್ನು ನೋಡುವಂಥ ಸಮಯ ನೋಡಿ. ಎಸ್, ಮುಂದಿನ ಸ್ಪರ್ಧಾಳು ನಂಬರ್ 517 ಪ್ರಣಮ್ ಪೇ ಪೂಜಾರಿ, 4 ಇಯರ್ 8 ಮಂತ್, ಕಾವೂರಿಂದ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ ಮಗು. ಎಸ್ ನೋಡಿ, ಎಸ್ ಮುಂದಿನ ಸ್ಪರ್ಧಾಳು 518 ಸಂಪ್ರೀತ್, ಎಸ್ 3 ಇಯರ್, ಸುರತ್ಕಲ್ಲಿಂದ. ಎಸ್ ಮುಂದಿನ ಸ್ಪರ್ಧಾಳು 519 ಜತಿನ್ ಅಚ್ಯುತ್ ಗೌಡ, 2 ಇಯರ್ 7 ಮಂತ್, ಕಾರವಾರದಿಂದ ಬಂದಿದ್ದ ವಿಡಿಯೋ. ಎಸ್ಪೆಷಲಿ ಆಗಿ ಕಲರಿಂಗ್ ಇರಬಹುದು ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಿಂದ್ಗಡೆ ಲವ್ಲಿ ಬಂದಿದೆ, ಇದ್ರ ಬಗ್ಗೆ ಹೇಳೋಕ್ಕಿಲ್ಲ. ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡನ್ನು ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಹಿಂಬದಿ ಎಷ್ಟು ದನಗಳಿದೆ, ಚೆನ್ನಾಗಿದೆ. ಮುಂದಿನ ಸ್ಪರ್ಧಾಳು 520 ಸಾಕ್ಷಂ, ಮೂಡೂರಿಂದ ಬಂದಿರುವಂಥದ್ದು, 3 ಇಯರ್ 7 ಮಂತ್, ಸಾಕ್ಷಂ ಮೂಡೂರು, 3 ಇಯರ್ 7 ಮಂತ್, ಸುಳ್ಯದಿಂದ ಬಂದಿದೆ ಸಾಕ್ಷಂ ಮೂಡೂರು, ಸುಳ್ಯದಿಂದ ಬಂದಿರುವಂಥದ್ದು ನೋಡಿ.
ಮುಂದಿನ ಸ್ಪರ್ಧಾಳು 521 ಮೌಳಿಶ ಪ್ರಭು 2 ಇಯರ್ 7 ಮಂತ್ ಕಾರ್ಕಳ ಮುಂದಿನ ಸ್ಪರ್ಧಾಳು 521 ಪಾವನಿ 4 ಇಯರ್ 11 ಮಂತ್ ಉಡುಪಿ 522 ಪಾವನಿ 4 ಇಯರ್ 11 ಮಂತ್ ಉಡುಪಿಯಿಂದ ಮುಂದಿನ ಸ್ಪರ್ಧಾಳು 523 ಧ್ರುವಿಕ 4 ಇಯರ್ 5 ಮಂತ್ ಶಕ್ತಿನಗರ ಮುಂದಿನ ಸ್ಪರ್ಧಾಳು 524 ಯುವಿಕ ಬಿಕೆ 2 ಇಯರ್ 3 ಮಂತ್ ಸೋಮೇಶ್ವರ ಮುಂದಿನ ಸ್ಪರ್ಧಾಳು 525 ಪಹುಲ್ ಆರ್ ಕುಲಾಲ್ 4 ಇಯರ್ ಕುಲಾಯ್ ಬೈಕಂಪಾಡಿ ಪಾಹುಲ್ ಆರ್ ಕುಲಾಲ್ ಸರಿ 526 ಮೇದ್ಯ 5 ಇಯರ್ ಅಶೋಕ್ ನಗರ್
ಕೊನೆಯ ಸ್ಪರ್ಧಾಳು ಮೇಧ್ಯಾ ಅವರ ಪುಟ್ ಪುಟಾಣಿ ಕಾನ್ಸೆಪ್ಟ್ ಅನ್ನ ತಯಾರು ಮಾಡಿದ್ದಾರೆ. ಅವರ ಪೋಷಕರು ಇರ್ಬೋದು, ಸ್ವಲ್ಪ ಕ್ರಿಯೇಟಿವಿಟಿ ಅಗೇನ್ ಯೂಸ್ ಮಾಡಿದ್ದಾರೆ. ಸೊ ನಾವು ಹೇಳಿದ್ವಿ ಮ್ಯೂಸಿಕ್ ಯಾವುದನ್ನು ಕೂಡ ಬಳಸುವಂತಿಲ್ಲ, ಆದರೆ ನಿಮ್ಮ ಓನ್ ಅಂದರೆ ನೀವು ಮಾತಾಡ್ತಾ ಡೈಲಾಗ್ಸ್ಗಳನ್ನು ಹೇಳ್ತಾ ನಟನೆ ಮಾಡಬಹುದು ಅಂತ ಹೇಳಿದ್ವಿ. ಬಟ್ ಮೇಧ್ಯಾ ಅವರು ಇಷ್ಟರಲ್ಲಿ ನೋಡೋದಾದ್ರೆ ಸಮಯ ನೋಡಿದ್ರಲ್ಲಿ ಮೇಧ್ಯಾ ಈ ಪುಟ್ ಪುಟಾನೆ ಡೈಲಾಗ್ಸನ್ನು ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ಕಾನ್ಸೆಪ್ಟನ್ನು ತಂದಿದ್ದಾರೆ, ತುಂಬ ಚೆನ್ನಾಗಿತ್ತು. ಆದರೆ ಸೊ ನಾನು ಹೇಳ್ತಾ ಹೇಳ್ತಾ ಬರ್ತಾ ಇದ್ದೀನಿ, ಸೊ ನಮ್ಮ ಕೊಲೀಗ್ಸ್ ಹತ್ರ ಕೂಡ ಹೇಳ್ತಾ ಇದ್ದೀನಿ, ನಾನು ಒಂದು ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇದೆ ಈ ಬಾರಿ. ಹೋದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಕಾಂಪಿಟೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ. ತೀರ್ಪುಗಾರರು ಅವರನ್ನು ಮತ್ತೆ ಹೇಳ್ತಾ ಇದ್ದೀನಿ, ದೇವರೇ ಕಾಪಾಡಬೇಕು. ಸೊ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ಈ ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮ ನಮ್ಮ ಚಾನಲ್ನ ಬೇರೆ ಬೇರೆ ಏನು ನಂಬರ್ಸ್ ಅಲ್ಲಿ ಸಿಗ್ತಾ ಇದೆ. 70 ನಂಬರ್ಲ್ಲಿ ಸಿಗ್ತಾ ಇದೆ, 152 ನಂಬರ್ಲ್ಲಿ ಸಿಗ್ತಾ ಇದೆ, 192 ನಂಬರ್ಲ್ಲಿ ಸಿಗ್ತಾ ಇದೆ, 251 ಮತ್ತು 259 ನಂಬರ್ಲ್ಲಿ ಸಿಗ್ತಾ ಇದೆ. ಪ್ಲಸ್ ಇದಕ್ಕಿಂತಲೂ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ನಲ್ಲಿ ಲೈವ್ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮ. ಚಾನಲ್ ಲೈನ್ ಮ್ಯಾಂಗ್ಳೂರು ಅಂತ ಸರ್ಚ್ ಮಾಡಬಹುದು. ಸೊ ಅದರಲ್ಲೂ ಕೂಡ ಲೈವ್ ಆಗ್ತಾ ಇದೆ, ನೇರ ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮ. ಸೊ ನಾಳಿನ ಕಾರ್ಯಕ್ರಮ ಕೂಡ ನಮ್ಮ ಚಾನಲ್ ವಾಹಿನಿ ಪ್ಲಸ್ ಫೇಸ್ಬುಕ್ಕಲ್ಲಿ ಕೂಡ ನೇರ ಪ್ರಸಾರ ನೀವು ನೋಡಬಹುದು. ಸೊ ಬೇರೆ ಅಂದರೆ ಆ್ಯಂಡ್ ಸ್ಪೆಷಲ್ ಆಗಿ ಏನು ಬೇರೆ ದೇಶದಲ್ಲಿದ್ದರೂ ಕೂಡ ಸೊ ಅಲ್ಲೂ ಕೂಡ ನಮ್ಮ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ಮುಖೇನ ನಮ್ಮ ಕಾರ್ಯಕ್ರಮವನ್ನು ನೋಡಬಹುದು ಅಂತ ಹೇಳ್ತಾ ಇದೀಗ ಮುಂದಿನ ಸ್ಪರ್ಧಾಳನ್ನು ನೋಡುವಂಥ ಸಮಯ ಪ್ಲೇ ಆಗ್ತಾ ಇದೆ ನೋಡಿ. ಸ್ಪರ್ಧಾಳು 127 527 ದಿಶಾನ್ ಆರ್ ಗಟ್ಟಿ 3 year 1 month ಕೋಟಿಕಾರ್. ಅಷ್ಟು ಚೆನ್ನಾಗಿ ತಿಂತಾ ಇದೆ ಮಗು, ಅದು ಬೆಣ್ಣೆ ಅಂತೂ ಅಲ್ವೇ ಅಲ್ಲ, ಅದು ಮೋಸ್ಟ್ಲಿ ಐಸ್ ಕ್ರೀಮೇ ಆಗಿರಬೇಕು. ಯಾಕಂದರೆ ಅಷ್ಟು ಖುಷಿ ಪಟ್ಟು ತಿಂತಾ ಇದೆ ಅಂತಾದರೆ ಅದು ಐಸ್ ಕ್ರೀಮೇ ಆಗಿರಬೇಕು. ಪ್ಲಸ್ ಏನೇ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಎಸ್, ಮುಂದಿನ ಸ್ಪರ್ಧಾಳು 528 ಅನಗ, ಲವ್ಲಿ ನೇಮ್ ಅನಗ, ಎಸ್ ಕೆ ವೇಣೂರಿಂದ ಕಳಿಸಿದ್ದಾರೆ. 5 years.
ಎಸ್ ಮುಂದಿನ ಸ್ಪರ್ಧಾಳು 529 ಸಮಂತ್ ಶೆಟ್ಟಿ 3 ಇಯರ್ 6 ಮಂತ್ ಧರ್ಮಸ್ಥಳ ಎಸ್ ಮುಂದಿನ ಸ್ಪರ್ಧಾಳು 530 ರಚಿತ್ ಎ ಶೆಟ್ಟಿ 4 ಇಯರ್ 8 ಮಂತ್ ಧರ್ಮಸ್ಥಳ ಮುಂದಿನ ಸ್ಪರ್ಧಾಳು 531 ಲಿಶಾ 2 ಇಯರ್ ಕಿನ್ಯದಿಂದ ಎಸ್ ಮುಂದಿನ ಸ್ಪರ್ಧಾಳು 532 ತನ್ವಿ ಸುನಿಲ್ ಕುಲಾಲ್ ಕೊಲ್ಯ ಕನೀರ್ ತೋಟದಿಂದ 3 ಇಯರ್ ಎಸ್ ಮುಂದಿನ ಸ್ಪರ್ಧಾಳು 533 ಶ್ರೀಯಾ ಎಸ್ ಮುಂದಿನ ಸ್ಪರ್ಧಾಳು 534 ಸಾನ್ವಿ ಸಿ ರಾವ್ ಕಾರ್ಕಳದಿಂದ ಬಂದಿದೆ
ಮುಂದಿನ ಸ್ಪರ್ಧಾಳು 535 ಚೇತಸ್ ಬೋಂದಿಲಿಂದ ಬಂದಿರುವಂತ 2 ಇಯರ್ 9 ಮಂತ್ ಮುಂದಿನ ಸ್ಪರ್ಧಾಳು 536 ವೈಶಾಖ ನಡಾರಿಂದ 3 ಇಯರ್ 7 ಮಂತ್ ಮುಂದಿನ ಸ್ಪರ್ಧಾಳು 537 ಆದಿತ್ಯ ಬಂಟ್ವಾಳಿಂದ ಬಂದಿದೆ 3 ಇಯರ್ಸ್ ಮುಂದಿನ ಸ್ಪರ್ಧಾಳು 538 ಆರಾಧ್ಯ ಮುಖದಿಂದ ಬಂದಿರುವಂತದ್ದು 5 ಇಯರ್ ಎಸ್ ವಿಡಿಯೋ ಸ್ಪರ್ಧೆಯ ಕೊನೆಯ ಸ್ಪರ್ಧಿ 539 ಆರ್ವಿ ತಲಪಾಡಿಯಿಂದ 2 ಇಯರ್ಸ್ 7 ಮಂತ್ We'll be right back.
ಎಸ್ ಎದುರಿಷ್ಟು ಸ್ಪರ್ಧಾಳುಗಳು ಫೋಟೋ ಸ್ಪರ್ಧೆಯನ್ನು ಎಷ್ಟು ಜನ ಸ್ಪರ್ಧಾಳುಗಳು ಪುಟ್ಪುಟಾನಿ ಕೃಷ್ಣಗಳಿದ್ದರು ಅವರೆಲ್ಲರನ್ನು ಕೂಡ ನೋಡ್ಕೊಂಡು ಬಂದ್ರೆ ಆ ನಂತರ ವಿಡಿಯೋ ಪ್ಲೇ ಆಯಿತು ವಿಡಿಯೋ ಕೃಷ್ಣದಲ್ಲಿ ವಿಡಿಯೋಗಳ ವಿಡಿಯೋದಲ್ಲಿ ಕೃಷ್ಣಗಳು ಯಾವ ರೀತಿ ಕಾನ್ಸೆಪ್ಟ್ ಅನ್ನು ಮಾಡ್ಕೊಂಡು ನಟನೆಯನ್ನು ಮಾಡ್ಕೊಂಡು ಈ ಕೃಷ್ಣನ ವಿಷಯದಲ್ಲಿ ಬಂದಿದ್ದಾರೆ ಸದನ್ನು ಕೂಡ ನೋಡ್ಕೊಂಡು ಬಂದ್ರೆ ಇದಿಷ್ಟು ಸ್ಪರ್ಧಾಳುಗಳು ಮೊದಲನೆಯದಾಗಿ ನಮ್ಮ ಚನ್ಲೈನ್ ವಾಹಿನಿ ತಂಡದ ಕಡೆಯಿಂದ ಎಲ್ಲರ ಕಡೆಯಿಂದ ಸೊ ಎಲ್ಲ ಪುಟ್ಪುಟಾನಿ ಮಕ್ಕಳು ಸ್ಪರ್ಧಾಳುಗಳಿಗೆ ಸೊ ಧನ್ಯವಾದಗಳು ಅಂತ ಹೇಳ್ತೀವಿ ಯಾಕಂದ್ರೆ ನೀವು ಪಟ್ಟಂತ ಕಷ್ಟ ಅಷ್ಟೇ ಇಷ್ಟ ಅಲ್ಲ ಯಾಕಂದ್ರೆ ಪೋಷಕರ ಕೈಯಿಂದ ಒಂದು ಸ್ವಲ್ಪ ಬೈಗುಳ ಒಂದು ಸ್ವಲ್ಪ ಏಟುಗಳು ಸಿಕ್ಕಿರಬಹುದು ಆದರೆ ಏನೇ ಆಗಲಿ ಸ್ಪರ್ಧೆಗೆ ಭಾಗವಹಿಸೋದಿದೆಯಲ್ಲ ಅದು ಖುಷಿ ಕೊಡುವಂಥದ್ದು ಆ್ಯಂಡ್ ಇನ್ನೊಂದು ಪೋಷಕರಿಗೆ ಎಲ್ಲ ಪೋಷಕರಿಗೆ ಆ ಪುಟ್ಪುಟ್ ಮಕ್ಕಳ ಎಲ್ಲ ಪೋಷಕರಿಗೆ ಪ್ಲಸ್ ಆ ಪಕ್ಕದ ಮನೆಯವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಹೇಳೋಕ್ಕಾಗಲ್ಲ ಪಕ್ಕದ ಮನೆಯವರಿಗಿರ್ಬೋದು ಪೋಷಕರು ಇರ್ಬೋದಾದ್ರೆ ಮನೆಯಲ್ಲಿರುವಂಥವರಿಗಿರ್ಬೋದು ಎಲ್ಲರಿಗೂ ಕೂಡ ಸೊ ನಮ್ಮ ಚಾನಲ್ ವಾಹಿನಿ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಒಂದು ರೀತಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಆಗಿರೋ ಹೊರಗಿನವರಾಗಿರ್ಬೋದು ಪಕ್ಕದ ಮನೆಯಲ್ಲಿ ಇರ್ತಾರೆ ಕೆಲವು ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಆ್ಯಂಡ್ ಮನೆಯವರೆಲ್ಲ ಇರ್ತಾರೆ ಎಲ್ಲ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅವರು ಕೂಡ ನಮ್ಮ ಚಾನಲಿನ ವಾಹಿನಿ ತಂಡದ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತಾ ಇರುತ್ತೆ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಕೆಳ ಕೂತಿರುವಂತಹ ಅಭಿಮಾನಿಗಳು ತುಂಬ ಮುಖ್ಯ ಆಗ್ತಾರೆ ವೀಕ್ಷಕರು ತುಂಬ ಮುಖ್ಯ ಆಗ್ತಾರೆ ಅದೇ ರೀತಿ ನಮ್ಮ ಚಾನಲೈನ್ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನು 2020 ಅಂದರೆ ಚಾನಲೈನ್ ಮುದ್ದುಕೃಷ್ಣ 2020 ಆ ಸಮಯದಲ್ಲಿ ಪ್ರಾರಂಭ ಮಾಡಿತ್ತು ಕೋವಿಡ್ ಪ್ರಾರಂಭ ಆಗಿರುವಂಥ ಸಮಯ ಆ ಸಮಯದಲ್ಲಿ ಪ್ರಾರಂಭ ಮಾಡಿತ್ತು ದೊಡ್ಡ ಮಟ್ಟದ ಯಶಸ್ವಿಯನ್ನು ತಂದುಕೊಟ್ಟಿದ್ದೀರಾ ಈ ಬಾರಿಯ ಕಾರ್ಯಕ್ರಮಕ್ಕೂ ಕೂಡ ಅದಕ್ಕಿಂತ ಜಾಸ್ತಿ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದು ಹೇಗೆ ಮುಂದಿಟ್ಟಿದ್ದೆವು ಅದೇ ರೀತಿ ನಮ್ಮ ಹೆಜ್ಜೆಯ ಜೊತೆಗೆ ನೀವು ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೀರಾ ಆದರೆ ಕಾರ್ಯಕ್ರಮಗಳು ಇನ್ನೂ ಕೂಡ ಮುಗ್ದಿಲ್ಲ ನಾಳಿನ ದಿನಗಳಲ್ಲಿ ನಾಳೆ ಸಂಜೆ 7 ಗಂಟೆಗೆ ಸೊ ತೀರ್ಪುಗಾರರು ಬರಲಿಕ್ಕಿದ್ದಾರೆ ತೀರ್ಪುಗಾರರು ಬಂದು ಯಾರು ಆಕರ್ಷಕ ಬಹುಮಾನಗಳನ್ನು ಪಡ್ಕೊಳ್ತಾರೆ ಆಕರ್ಷಕ ಬಹುಮಾನದಲ್ಲಿ ನನಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಕಾಂಪಿಟೇಷನ್ ಲೆವೆಲ್ ಹಂಗಿತ್ತು ಸೊ ಹಾಗಾಗಿ ನಾಳಿನ ದಿನಗಳಲ್ಲಿ ತೀರ್ಪುಗಾರ ಸಂಜೆ 7 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ ನಮ್ಮ ಚಾನಲಿನ ವಾಹಿನಿ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಸೊ ಹಾಗಾಗಿ ನಾಳಿನ ದಿನಗಳಲ್ಲಿ ತೀರ್ಪುಗಾರರು ಯಾರನ್ನು ಆಯ್ಕೆ ಮಾಡ್ತಾರೆ ಫೋಟೋದಲ್ಲಿ 5 ಆಕರ್ಷಕ ಬಹುಮಾನಗಳನ್ನು ಯಾರು ಪಡ್ಕೊಳ್ತಾರೆ ಪ್ಲಸ್ ವಿಡಿಯೋದಲ್ಲಿ 5 ಆಕರ್ಷಕ ಬಹುಮಾನಗಳನ್ನು ಯಾರು ಪಡ್ಕೊಳ್ತಾರೆ ಇದು ದೊಡ್ಡ ಮಟ್ಟದ ವೈಟಿಂಗ್ ಆ್ಯಂಡ್ ಸ್ಪೆಷಲ್ ಆಗಿ ನನಗಂತೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಯಾಕಂದರೆ ವಿನ್ನರ್ಸ್ ಅಂದರೆ ಹೆಚ್ಚು ಲೈಕ್ಸನ್ನು ಪಡೆದಂಥವ್ರು ಯಾರು ಅಂತ ಅಲ್ಲಿಸ್ ನಮ್ಮ ಹತ್ರ ಇದೆ ಗೊತ್ತಾಗಿದೆ ಆದರೆ ಆಕರ್ಷಕ ಬಹುಮಾನಗಳನ್ನು ಯಾರು ಪಡ್ಕೊಳ್ತಾರೆ ನಮಗೂ ಗೊತ್ತಿಲ್ಲ ಆದರೆ ನಮಗೂ ಗೊತ್ತಾಗುವಂಥದ್ದು ನಾಳೆಯ ದಿನಗಳಲ್ಲಿ ನಾಳೆ ಸಂಜೆ 7 ಗಂಟೆಯಿಂದ ನೇರ ಪ್ರಸಾರ ಕಾರ್ಯಕ್ರಮ ನಮ್ಮ ಚಾನಲ್ ವಾಹಿನಿ ಪ್ಲಸ್ ಫೇಸ್ಬುಕ್ಕಲ್ಲಿ ನಡಲಿಕ್ಕಿರುವಂಥದ್ದು ಆ್ಯಂಡ್ ಸ್ಪೆಷಲಿ ಆಗಿ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿ ವಿವೇಕ್ ಪೂಜಾರಿ ಸಿಇಒ ಪನಮ ಆ್ಯಂಡ್ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ ಆ್ಯಂಡ್ ಜಯಪ್ರಕಾಶ್ ಆ್ಯಂಡ್ ಜಗದೀಶ್ ಕದ್ರಿ ಕದ್ರಿ ಕ್ರಿಕೆಟರ್ಸ್ ಮ್ಯಾಂಗ್ಳೂರ್ ಆ್ಯಂಡ್ ಗಿರಿಜಾ ಆ್ಯಂಡ್ ಸ್ಪೆಷಲಿಯಾಗಿ ಅಗರಿ ಅಂತ ಹೇಳ್ತಾ ಆ್ಯಂಡ್ ಸ್ಪೆಷಲಾಗಿ ಕಾರ್ಯಕ್ರಮ ಮುಗಿಸುವಂಥ ಸಮಯಕ್ಕೆ ನಾವು ಬಂದಿದ್ದೇವೆ ಚಾನಲೈನ್ ಮುದ್ದುಕೃಷ್ಣ 2021 ಸ್ಪರ್ಧೆಯ ಈ ಒಂದು ಕಾರ್ಯಕ್ರಮ ನೀವು ಕೂಡ ಮನೆಯಲ್ಲಿ ಕೂತು ಎಲ್ಲರೂ ಕೂಡ ನೋಡಿದ್ದೀರಿ ಎಲ್ಲ ಪೋಷಕರು ಇರ್ಬೋದು ಕ್ಯಾಮ್ರಾಮ್ಯಾನ್ ಇರ್ಬೋದು ವಿಡಿಯೋಗ್ರಾಫರ್ಸ್ ಇರ್ಬೋದು ಎಲ್ಲರೂ ಕೂಡ ಕಾರ್ಯಕ್ರಮನ ಕೂತು ನೋಡಿದ್ದೀರಾ ನಿಮ್ಮ ವರ್ಕ್ ಹೆಂಗೆ ಬಂದಿದೆ ಅಂದರೆ ಒಂದು ರೀತಿಯಲ್ಲಿ ವರ್ಕ್ ಮಾಡಿದ ನಂತರ ಅದನ್ನು ನೋಡೋದಿದೆಯಲ್ಲ ಅದೊಂದು ಖುಷಿನೇ ಬೇರೆ ಹಾಗೆ ಸೊ ಸ್ಪೆಷಲಾಗಿ ನೀವು ತೆಗೆದಂಥ ಫೋಟೋಸ್ ನೀವು ವಿಡಿಯೋಗ್ರಾಫಿ ಮಾಡಿದಂಥದ್ದು ವೀಡಿಯೋಸ್ಗಳು ಹೆಂಗೆ ಬಂದಿದೆ ಅದನ್ನು ನೀವು ಮನೆಯಲ್ಲಿ ನೋಡಿದ್ದೀರಾ ಸ್ಪೆಷಲಾಗಿ ಪೋಷಕರು ನಿಮ್ಮ ಪುಟಾನಿಗಳು ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ ಅಂತ ನೀವು ಕೂಡ ನಮ್ಮ ಟಿ ವಿ ವಾಹಿನಿ ಮುಖಾಂತರ ನೀವು ನೋಡಿದ್ದೀರಾ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಸ್ಪೆಷಲಿಯಾಗಿ ನಮ್ಮ ಚಲನ ವಾಹಿನಿಯ ನಾಳಿನ ಕಾರ್ಯಕ್ರಮ ಏನಿದೆ ಆ ತೀರ್ಪುಗಾರರ ತೀರ್ಪು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ನಾಳೆ ನಡೀತಿರುವಂಥದ್ದು ಹಾಗಾಗಿ ನಾಳೆ ಆಕರ್ಷಕ ಬಹುಮಾನಗಳನ್ನು ಸ್ಪೆಷಲಾಗಿ ಅವರು ಆಯ್ಕೆ ಮಾಡ್ತಾರೆ ಆದರೆ ಘೋಷಣೆ ಯಾವಾಗ ಮಾಡ್ತಾರೆ ಇದು ಈ ದಿನ ಇರುವಂಥದ್ದು ಆ ದಿನ ವೇಟಿಂಗಲ್ಲಿದೆ ಆ್ಯಂಡ್ ಸ್ಪೆಷಲಾಗಿ ಸರಳ ರೀತಿಯಲ್ಲಿ ಕಾರ್ಯಕ್ರಮ ನಡಲಿಕ್ಕೆ ಇರುವಂಥದ್ದು ಆ ಎಲ್ಲ ದಿನಗಳನ್ನು ಆ ಡೇಟ್ಗಳನ್ನು ನಿಮಗೆ ಅನೌನ್ಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಆ್ಯಂಡ್ ಸ್ಪೆಷಲಾಗಿ ಎಲ್ರಿಗೆ ಮತ್ತೊಮ್ಮೆ ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಆ್ಯಂಡ್ ಸ್ಪೆಷಲಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಎಲ್ಲರೂ ಕೂಡ ಸೊ ಸರ್ಕಾರ ಮತ್ತು ಜಿಲ್ಲಾಡಳಿತ ತಂದಿರುವಂಥ ನಿಯಮಗಳನ್ನು ಫಾಲೋ ಮಾಡಿ ಮಾಸ್ಕ್ ಹಾಕೊಳ್ಳಿ ಸಾಮಾಜಿಕ ಅಂತರ ಇರಲಿ ನಾಳೆ ಸಂಜೆ 7 ಗಂಟೆಗೆ ಎಲ್ಲರೂ ಕೂಡ ಕಾರ್ಯಕ್ರಮ ನೋಡ್ತೇನೆ ಸ್ಪೆಷಲಾಗಿ ನಮ್ಮ ಚಾನಲ್ ವಾಹಿನಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರುತ್ತೆ ಎಲ್ಲ ಕಾರ್ಯಕ್ರಮ ನಿಮಗಾಗಿ ನಿಮಗೋಸ್ಕರ ಅಂತ ಹೇಳುತ್ತೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಯ ಸ್ಪರ್ಶಿತರಿಗಾಗಿ ನೋಡ್ತಾ ಇರಿ ಚಾನಲ್ 9